ಹೊತ್ತು ನಾವು ಬಾಬು ಹಿರಣ್ಣಯ್ಯ ಅವರದ್ದು ಮತ್ತೆ ವಿಶ್ವೇಶ್ವರ ಭಟ್ ಅವ್ರ ಮಾತುಗಳು ಕೇಳ್ತಾ ಇದ್ವಿ. ಗಿರೀಶ್ ಹೇಳ್ದಂಗೆ ಅದೊಂಥರ ಸ್ಪಷ್ಟ ಶುದ್ಧ ಕನ್ನಡ ಕೇಳೋದೇನೆ ಒಂದು ಒಂಥರ ಖುಷಿ, ಮೈಯೆಲ್ಲ ನವರೇ ಹೇಳುತ್ತೆ ಅಂತ ಹೇಳ್ಬೋದು. ಬಾಬು ಹಿರಣ್ಣಯ್ಯ ಅವ್ರ ಕಂಚಿನ ಕಂಠದಲ್ಲಿ ಅರುಣೋದಯ ಸೂರ್ಯೋದಯ ಎಲ್ಲ ವರ್ಣಿಸ್ತಾ ಇದ್ರೆ ಇಲ್ಲಿ ಮಧ್ಯಾಹ್ನ ಆಗಿದೆ, ಆದ್ರೆ ಒಂಥರ ಈಗ ಬೆಳಗ್ ನಮ್ ಕಣ್ಮುಂದೆನೆ ಆಗ್ತಿದೆಯೇನೋ ಅನ್ನೋ ಅಂತ ಒಂದು ಅನುಭವ ಬಂತು. ಥ್ಯಾಂಕ್ ಯು ಸೋ ಮಚ್ ಈ ಇವರುಗಳನ್ನ ಕರೆದು ಈ ಆರ್ಗನೈಸ್ ಏನೋ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ನಮಗಿಲ್ಲ ಇದನ್ನ ಕೇಳೋಕೆ ಒಂದು ಅವಕಾಶ ಮಾಡಿಕೊಟ್ಟ ಕನ್ನಡ ಬಳಗಕ್ಕೂ ಕನ್ನಡಿಗರ ಯುಕೆಗೂ ನಿಜವಾಗ್ಲೂ ಅನಂತಾನಂತ ವಂದನೆಗಳನ್ನ ಹೇಳ್ಬೇಕು. ಈಗ ಮುಂದೆ ನಾವು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮನ ಶುರು ಮಾಡೋಣ. ಆಕ್ಚುಲಿ ಇದು ಕೋಇನ್ಸಿಡೆಂಟ್ಲಿ ಏನಾಗಿದೆ, ಇವತ್ತು ನಾವು ಶುರು ಮಾಡ್ತಾ ಇರೋದು ಒಂದು ಗಣಪತಿಯ ಸ್ತುತಿ ಜೊತೆಗೇನೆ. ಎಲ್ಲ ಕಾರ್ಯಕ್ರಮ ಶುರು ಮಾಡುವಾಗ ಗಣಪತಿನ ನೆನೆಸ್ಕೊಂಡು ಹೆಂಗ್ ಶುರು ಮಾಡ್ತೀವೋ ಇವತ್ತು ಹಂಗೆ ಆಗಿದೆ. ಪೂಜಾ ತಾಯೂರ್ ಅಂತ ಅವರು 15 ವರ್ಷಕ್ಕಿಂತನೂ ಹೆಚ್ಚು ವರ್ಷಗಳಿಂದ ಸಂಗೀತ ಕಲಿತಾ ಇದ್ದಾರೆ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಆರ್ಟಿಸ್ಟ್ ಕೂಡ ಅವರು. ಕರ್ನಾಟಕ ಮತ್ತು ಯು ಕೆ ನಲ್ಲಿ ಬಹಳಷ್ಟು ಕಡೆ ಅವರು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಇವತ್ತು ಅವರು ಲಂಬೋದರ ರಕ್ತಾಂಬರ ಅನ್ನೋ ಒಂದು ಗಣೇಶ ಸ್ತುತಿ, ಇದು ಜಗನ್ನಾಥ ದಾಸರ ಕೃತಿ, ಇದನ್ನ ಹಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಕಡು ಕರುಣಿ ನೀನೆಂದರಿತು ಹೇರೊಡಲ ನಮಿಸುವೆ ನಿನ್ನಡಿಗೆ, ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವಾ, ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಏ ಲಂಬೋದರ ರಕ್ತಾಂಬರ ಧರ, ಲಂಬೋದರ ರಕ್ತಾಂಬರ ಧರ, ಲಂಬೋದರ ರಕ್ತಾಂಬರ ಧರ, ಅಂಬರಾಧೀಶ್ವರ ಗೌರಿ ಕುಮಾರ, ಲಂಬೋದರ ರಕ್ತಾಂಬರಧರ, ಅಂಬರಾಧೀಶ್ವರ ಗೌರಿ ಕುಮಾರ, ಲಂಬೋದರ ಸಿಂಧೂರ ವದನಾರವಿಂದ ಸುಂದರ, ಸಿಂಧೂರ ವದನಾರವಿಂದ ಸುಂದರ, ಸಿಂಧೂರ ವದನಾರವಿಂದ ಸುಂದರ, ವಿಘ್ನೋ ಗಾಂಧಕಾರ ಶರಚಂದ್ರ ಧೀರ, ವಿಘ್ನೋ ಧೀರ, ಲಂಬೋದರ ರಕ್ತಾಂಬರ ಧರ, ಅಂಬರಾಧೀಶ್ವರ ಗೌರಿ ಕುಮಾರ, ಲಂಬೋದರ ವರಪಾಶಾಂಕುಶಧರ ದಂತಧರ ಸುಬೋಧಕ, ಶೂರ್ಪಕರ್ಣತ್ವಚರಣ ಪಂಕಜ ಕಾನಮಿಪೆ, ವರಪಾಶಾಂಕುಶಧರ ದಂತಧರ ಸುಬೋಧಕ, ಶೂರ್ಪಕರ್ಣತ್ವಚರಣ ಪಂಕಜ ಕಾನಮಿಪೆ,
ಜಗನ್ನಾಥ ವಿಠಲನ ಮಗನಾಗಿ ದ್ವಾಪರ ಯುಗದಲ್ಲಿ ಜನಿಸಿದ ಸುಗುಣ ನಿಸಲವೋ ಜಗನ್ನಾಥ ವಿಠಲನ ಮಗನಾಗಿ ದ್ವಾಪರ ಯುಗದಲ್ಲಿ ಜನಿಸಿದ ಸುಗುಣ ನಿಸಲವೋಲಂಬೋದರ ಧರ ಅಂಬನಾಧೀಶ್ವರ ಗೌರಿ ಕುಮಾರ ಲಂಬೋದರ ಅತ್ಯದ್ಭುತ ಗಾಯನ ಇತ್ತು ಪೂಜಾ ಅವ್ರೆ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಈ ಹಾಡಿನ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಕಳೆ ತಂದ್ರಿ, ನೀವು ಅರ್ಥ ಕೂಡ ತಂದ್ರಿ. ಯಾಕಂದ್ರೆ ಈ ಕಾರ್ಯಕ್ರಮ ಮಾಡ್ತಿರೋ ರೀಸನ್ನೇ ಅದು, ಇರುವಂತ ವಿಘ್ನಗಳೆಲ್ಲ ನಿವಾರಣೆ ಆಗಿ ಎಲ್ಲರಲ್ಲೂ ಒಂದು ಪಾಸಿಟಿವಿಟಿ ಬರ್ಲಿ. ಕರೋನಾ ಪಾಸಿಟಿವಿಟಿ ಅಲ್ಲ, ಅದನ್ನ ಮೀರಿದಂತ ಪಾಸಿಟಿವಿಟಿ, ಮನೋಸ್ಥೈರ್ಯ, ಆತ್ಮಬಲ ಬರ್ಲಿ ಅಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಹಾಡಿನ ಹಾಡಿದಿರಿ ನೀವು. ತುಂಬಾ ಧನ್ಯವಾದಗಳು ನಿಮಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಅಥವಾ ಮುಂದಿನ ಕಲಾವಿದ್ರು ಶ್ರೀಮತಿ ಪರಿಮಳಾ ಹನ್ಸೋಗೆ ಅಂತ. ಇವರು ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿದ್ದಾರೆ ಕಲಾವಾಹಿನಿ ಡಾನ್ಸ್ ಅಕಾಡೆಮಿನಲ್ಲಿ. ಸದ್ಯದಲ್ಲಿ ನಾರ್ತ್ ವೇಲ್ಸ್, ಯು ಕೆ ಸೈಡ್ ಅಂಡ್ ಸುತ್ತಮುತ್ತಲ ಪ್ರದೇಶದಲ್ಲಿ ಡಾನ್ಸ್ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತುತಿ, ರಾಗ ಆರಬಿ, ತಾಳ ಖಂಡಚಾಪು, ಸಂಗೀತ ಸಂಯೋಜನೆ ವಿದ್ವಾಂಜಿ ಗುರುಮೂರ್ತಿಯವರು, ಹಾಗೂ ಈ ಹಾಡನ್ನ ಇದನ್ನ ಸಂಗೀತ ಹಾಡಿರೋರು ವಿದ್ವಾನ್ ಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾ, ಹಾಗೂ ನೃತ್ಯ ಸಂಯೋಜನೆ ಶ್ರೀಮತಿ ಪರಿಮಲಾ ಹನ್ಸೋಗಿ. ಕಡಿಮೆ
ತುಂಬಾ ಚೆನ್ನಾಗಿತ್ತು ಪರಿಮಳ ಅವ್ರೆ. ಈ ಕೌತ್ವಗಳು ನಾರ್ಮಲಿ ನಟರಾಜನ್ ಕೌತ್ವ ಅಥವಾ ಗಣಪತಿ ಕೌತ್ವ ಇಂಥದ್ದೇ ಜಾಸ್ತಿ ನೋಡಿದ್ದೆ ನಾನು. ಇದು ನೀವು ನರಸಿಂಹನ್ ಮೇಲೆ ಮಾಡಿದ್ದು ಅಂತೂ ತುಂಬಾ ಚೆನ್ನಾಗಿತ್ತು. ಅಂಡ್ ಆ ಸಂಚಾರಿನಲ್ಲಿ ನೀವು ಹಿರಣ್ಯಕಶಿಪುನ ಹೆಂಗೆ ನರಸಿಂಹ ಸಾಯಿಸ್ತಾನೆ ಅದನ್ನ ಬಹಳ ಚೆನ್ನಾಗಿ ತೋರಿಸಿದ್ರಿ. ನಿಮ್ಮ ವಿದ್ವತ್ತು, ನಿಮ್ಮ ಕಲಾಕ್ಷೇತ್ರದ ಸ್ಟೈಲಿನ ಡಾನ್ಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಒಳ್ಳೆ ಡಾನ್ಸ್ನ ನಮಗ್ ನೋಡೋದಕ್ಕೆ ಕೊಟ್ಟಿದ್ದಕ್ಕೆ. ಮುಂದೆ ನಮ್ಮ ಕಾರ್ಯಕ್ರಮದಲ್ಲಿ ಪುಟಾಣಿಗಳು ಬರ್ತಾ ಇದ್ದಾರೆ. 9 ವರ್ಷದ ಈಶಾನ್ ಮತ್ತೆ 5 ವರ್ಷದ ಇಷ್ಟ ಅಂತ ಹೆಸರು ನೋಡಿ. ಇಷ್ಟ ಅದೆಷ್ಟು ಚೆನ್ನಾಗಿದೆ ಹೆಸರೇ, ಎಷ್ಟು ಚೆನ್ನಾಗಿದೆ ಇಷ್ಟ. ಇವರು ರಶ್ಮಿ ಮತ್ತು ಮಂಜುನಾಥ್ ಮಚಾನಿ ಅಂತ ಮಿಲ್ಟನ್ ಕೀನ್ಸ್ ಹತ್ರ ಒಂದು ಟಾಡಿಂಗ್ಟನ್ ಅನ್ನೋ ಊರಿದೆ, ಅಲ್ಲಿದೆ ಮಕ್ಕಳು. ಅವರು ಇಬ್ರು ಕರಾಟೆ, ಸಂಗೀತ, ಸ್ಟ್ರೀಟ್ ಡ್ಯಾನ್ಸು, ಯಕ್ಷಗಾನ ಹಿಂಗೆ ಹಲವು ಹತ್ತಾರು ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದಾರೆ. ಹಂಗೆ ವಿನಯ್ ಅವ್ರು ಹೇಳ್ತಿದ್ದಂಗೆ ಇವರು ಕನ್ನಡ ಕಲಿ ಪ್ರೋಗ್ರಾಮ್ ಅಲ್ಲಿ ಇವರುಗಳು ಕನ್ನಡ ಕಲಿನು ಕಲಿತಾ ಇದ್ದಾರೆ ಇಬ್ರು. ಈಗ ನಿಮ್ಗೆ ಗೊತ್ತಾಗತ್ತೆ ಅವ್ರಿಬ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂತ. ಹಂಗೆ ಓದಲು ಭಾರಿ ಚೂಟಿ ಮಕ್ಕಳು. ಅವರಿಬ್ರು ಈಗ ಒಂದು ಸ್ಕಿಟ್ ಮಾಡ್ತಾ ಇದ್ದಾರೆ. ಇದು ಐ ಥಿಂಕ್ ಇದೊಂದು ಫೇಮಸ್ ಕನ್ನಡ ಪಿಕ್ಚರ್ದು ಭಾಗ ಅನ್ಸುತ್ತೆ. ನಿಮ್ಗೆ ಯಾರ್ಗಾರು ಯಾವ ಪಿಕ್ಚರು ಅಂತ ಗೆಸ್ ಮಾಡೋಕ್ಕಾದ್ರೆ ಖಂಡಿತ ಚಾಟ್ ಅಲ್ಲಿ ಹಾಕಿ. ಈಗ ಓವರ್ ಟು ಪುಟಾಣಿಗಳಾದ ಇಶಾನ್ ಮತ್ತೆ ಇಷ್ಟ. ನಾನಾರು ಕಶ್ಯಪ ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನೆಂದ ವಿಧಿ ಬರವನ್ನ ಬದಲಾಯಿಸಿ ಮರಣವನ್ನ ಮೆಚ್ಚಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುತ್ತು ಆದಿತ್ಯನ ಅಟ್ಟಹಾಸವನ್ನು ಮತ್ತ ಹಾಕಿದ ಸಾಹಸಿ, ಅತಲ ವಿತ್ತಲ ಸುತ್ತಲ ರಸ ತಳ ತಳ ಮಹಾತಳ ಪಾತಾಳಗಳನ್ನು ಪಾದದೆಯಲ್ಲಿ ತುಲ್ಲಿತ್ತ ಪರಾಕ್ರಮಶಾಲಿ. ಹರಿಯಿಟ್ಟರೆ ಬೆಳೆಯುವುದು ಭೂಮಿ,
ತಲೆ ಎತ್ತಲು ಬೆಚ್ಚುದು ಬಾನು, ಕೈ ಎತ್ತಲು ನಲುಗುದ ಸೃಷ್ಟಿ, ಚತುರ್ಮುಖನ ಸೃಷ್ಟಿಯನ್ನು ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮಕೊತ್ತ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ಕುಮಾರ ನಿಂದ ಇಂದು ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಚಿ ಇದೊಂದು ಬದುಕೆ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ, ನಾನೇ ಸರ್ವಶಕ್ತಿ ಎಂದು ಕೊಂಡರೆ ಅದಾವು ಶಕ್ತಿ ನನ್ನೆದುರಿಗೆ ನಿಂತು ಕಾಡುತ್ತಿದೆ, ಅದಾವು ಶಕ್ತಿ ಅವನಿಗೆ ನನ್ನೆದುರಿಗೆ ನಿಂತು ಧೈರ್ಯ ತುಂಬಿದೆ, ಅದಾವು ಶಕ್ತಿ ನಮ್ಮ ಪುತ್ರನನ್ನು ಶತ್ರುವನ್ನಾಗಿ ಮಾಡಿದೆ, ಅದಾವು ಶಕ್ತಿ ನಮ್ಮ ಮುಖ ಭಂಗ ಮಾಡಿ ನಮ್ಮ ತಲೆ ತಗಿಸು ಮಾಡಿದೆ, ಅವನೇ ಆ ನನ್ನ ಕುಲವೈಡಿಯಾದ ಹರಿ ಇದಕ್ಕೆಲ್ಲ ಕಾರಣ, ಎಲ್ಲವೋ ಹರಿ ಕಪಚಿ ವಂಚುಕಿ ನನ್ನ ಮಗನ ಹೃದಯಾಲವನ್ನು ಹೊಕ್ಕು ಒಂದು ತಲೆಯನ್ನು ಕೆದಿಸಿ ಮರಬಂದಂತೆ ಆರಿಸಿದವಯ, ನಿಂಗೆ ಪೌರುಷವಿದ್ದರೆ ನೀನೆ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನೀ ನಂತರ ಗಂಡು ಗಲಿಯಾಗಿದ್ದರೆ ಬಾ ನನ್ನೆದುರಿಗೆ ನಿಲ್ಲು, ಉದರವನ್ನು ಬಗೆದು ನಿನ್ ಕರ್ಳು ಮಾಡಿ ಹಾಕಿಕೊಳ್ಳದಿದ್ದರೆ ಹೇ ನಾನು ಹೆರಣ್ಯ ಕಷ್ಟಪಲ್ಲ, ನಾನು ಹೆರಣ್ಯ ಕಷ್ಟಪಲ್ಲ, ನಾನು ಹೆರಣ್ಯ ಕಷ್ಟಪಲ್ಲ, ಹರಿ ಶ್ರೀ ಹರಿ ಶ್ರೀ ಹರಿ ಶ್ರೀ ಹರಿ, ಹರಿ ಹರಿ ಎಂದರ ಹಸಿವೆ ಇಲ್ಲ, ಆ ಎಂದರೆ ಚಿಂತೆಯೂ ಇಲ್ಲ, ಮಾಧವನೆಂದರ ವೇದನೆ ಇಲ್ಲ, ನಂಬಿದ ಜೀವಿಗೆ ಭಯವೇ ಇಲ್ಲ, ಪ್ರಹ್ಲಾದ ಕಂದ ಏಕ ಬಾರನಿಗೆ ಹತ ಜನ್ಮ ಕೊತ್ತ ತಂದಕ್ಕಿಂತ ಬೇರೊಬ್ಬನಿರುವನೆ ಇಲ್ಲವೇ, ಇಲ್ಲ ಇಲ್ಲ ನಾನಲ್ಲೇ ಮತ್ತೊಬ್ಬ ದೇವರಿಂದ ಸಾಧ್ಯವೇ ಇಲ್ಲ, ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ, ತಂದೆ ನೀನು ನನಗೆ ಜನ್ಮ ಕೊಟ್ಟಾಗಲು ನಿಜ, ನಿನಗೆ ಜನ್ಮ ಕೊಟ್ಟಾಗಲು ಯಾರು, ನನ್ನ ತಂದೆ ಕಶ್ಯಪ ಬ್ರಹ್ಮ, ಅವರ ತಂದೆ ಚತುರ್ಮುಖ ಬ್ರಹ್ಮ, ಅವರ ತಂದೆ ಯಾರು, ಹೀಗೆ ತಂದೆ ಸುಮನಾದೆ ಆ ಬ್ರಹ್ಮನ ತಂದೆ ಯಾರು, ಯಾರಾದರೂ ಇರಲೇಬೇಕಲ್ಲವೇ, ಯಾರವನು, ಅವನು ಶ್ರೀಮನ್ ನಾರಾಯಣ, ನಾರಾಯಣ ಭಕ್ತಿ ನಂಬಿ ಹೇ ನಾನು, ಶಕ್ತಿ ನಂಬಿ ಹೇ ನೀನು, ಪ್ರೇಮದಲ್ಲಿ ನಾ ಕರವೆ, ದ್ವೇಷದಲ್ಲಿ ನೀ ಕರವೆ, ಕೆಚ್ಚು ಕಚ್ಚಿ ಕುಣಿದ ಮೋಹಿನಿ ಆ ಹರಿಯು, ಗಂಡದಯ ಗುಂಡಿಗೆಯೋ ಅವನಿಗುಂತೇನೋ, ಗಂಡದಯ ಗುಂಡಿಗೆಯೋ ಅವನಿಗುಂತೇನೋ, ಅವನಿಗುಂತೇನೋ, ಹರಿನಿಂದ ತರವಲ್ಲ ಹರಿ ವೈರ್ಯ ಸರಿಯಲ್ಲ, ಹರಿಯ ಬಿಟ್ಟರೆ ನಮಗೆ ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ, ಸಾಕು ಬಾಯಿ ಮುಚ್ಚು, ಹರಿ ಹರಿ ಎಂದಲೂ ಗಂಟ್ಲು ಹರಿದುಕೊಳ್ಳುವೆಯಲ್ಲ, ಎಲ್ಲಿದ್ದಾನೋ ನಿನ್ನ ಹರಿ, ಎಲ್ಲೆಲ್ಲೂ ಇದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿ, ಅನ್ನು ರೇಣು ಕಾಷ್ಟಗಳಲ್ಲಿ ಇದ್ದಾನೆ,
ಸಕಲ ಚರಾಚರ ವಸ್ತುಗಳಲ್ಲಿ ಅನುರೇಣು ತೃಣು ವಸ್ತುಗಳಿರುವನೆ ಇರುವನು ಈ ಭೂಮಿಯಲ್ಲಿ ಇಲ್ಲಿಯೂ ಇದ್ದಾನೆ ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ ನನ್ನಲ್ಲಿ ನಿನ್ನಲ್ಲಿಯೂ ಇದ್ದಾನೆ ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ ಇರಬಹುದು ಇರಬಹುದು ನಿನ್ನಲ್ಲಿ ಇರಬಹುದು ಈ ಅರಮನೆಯಲ್ಲಿ ಇಲ್ಲಿಯೂ ಇದ್ದಾನೆ ಎಲ್ಲಿ 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 ನೋಡಬೇಕಂದ್ರ ಅಲ್ಲಿ ಆ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಆ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಅತ್ಯದ್ಭುತವಾದಂತ ಕಾರ್ಯಕ್ರಮ ಬಂತು. ಪುಟಾಣಿಗಳಾದ ಇಷ್ಟ ಇಶಾನ್ ಹಾಗೂ ಸರ್ಪ್ರೈಸ್ ಎಂಟ್ರಿ ಕೊಟ್ಟ ಮಂಜುನಾಥ್ ಮಚಾನಿ ಅವ್ರ ತಂದೆ ಎಂಟ್ರಿ ಇತ್ತು ಅಲ್ಲಿ ಕೊನೆಗೆ ಬಂದ ನರಸಿಂಹ ಅವತಾರದಲ್ಲಿ ಆ ಎಂಟ್ರಿ ಬಂದಿದ್ದು ಐ ಆಮ್ ಶ್ಯೂರ್ ನನ್ನೊಬ್ಬನಿಗೆ ಅಲ್ಲ ಎಲ್ರಿಗೂ ಒಂಥರ ಮೈ ರೋಮಾಂಚನ ಆಗಿರ್ಲೇಬೇಕು. ಸುಮಾರು ಜನ ಕಮೆಂಟ್ಸ್ ಹಾಕ್ತಾ ಇದ್ದೀರಿ ನೀವು, ಬ್ರಿಲಿಯಂಟ್ ಆಕ್ಟ್ ಮಕ್ಕಳೇ, ತುಂಬಾ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರಿ, ಅಷ್ಟು ಶುದ್ಧ ಡೈಲಾಗ್ಸ್ ನ ನೀವು ಅಭ್ಯಾಸ ಮಾಡಿಕೊಂಡು ಮರಿಲಾರ್ದೆ ಅಷ್ಟು ಚೆನ್ನಾಗಿ ಡೆಲಿವರಿ ಮಾಡಿದ್ದು ಅಮೇಝಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರಿ. ಎಂಟೈರ್ ಫ್ಯಾಮಿಲಿಗೆ ಐ ಮಸ್ಟ್ ಸೇ ಲೈಕ್ ತಂದೆ ತಾಯಿ ಹೇಳ್ಕೊಟ್ಟು ಅದನ್ನೆಲ್ಲ ಎಂಟೈರ್ ಸೆಟಪ್ ಮಾಡಿ ಇಂತ ಕೋವಿಡ್ ಸಿಚುಯೇಷನ್ ಅಲ್ಲಿ ಮನೆಯಲ್ಲೇ ಮಾಡಿರೋದು ಅದ್ಭುತವಾಗಿತ್ತು. ದೊಡ್ಡ ಚಪ್ಪಾಳೆ ಬರ್ಲಿ ಅವರಿಗೆ. ಎಷ್ಟು ಚೆನ್ನಾಗಿ ಅಣು ರೇಣು ತೃಣ ಕಾಷ್ಟ ಎಲ್ಲ ಸೂಪರ್ ಆಗಿ ಹೇಳಿದ್ರು. ಕಷ್ಟದ ಇದೆ ಇಲ್ಲ, ಕನ್ನಡ ಕಲಿಗೆ ಬಂದ್ರೆ ಅದೇ ಒಂದು ಅಡ್ವಾಂಟೇಜ್. ಅನ್ನು ನಮ್ಮ ಕನ್ನಡ ಕಲಿನಲ್ಲಿ ಆಗ್ತಾ ಇರೋ ಒಂದು ಕೆಲ್ಸ ಅದೇನೆ, ಮಕ್ಕಳಿಗೆ ಕೇವಲ ಕನ್ನಡ ಓದು ಬರಹ ಅಷ್ಟೇ ಅಲ್ಲದೆ ಮಾತು ಕೂಡ ಸ್ಪಷ್ಟವಾಗಿ ಬರೋದಕ್ಕೆ. ಕೇಳೋದಕ್ ಬ್ರಿಟಿಷ್ ಆಕ್ಸೆಂಟ್ ಇತ್ತು ಮಕ್ಕಳಲ್ಲಿ, ಹೌದು, ಅದು ಕ್ಯೂಟ್ನೆಸ್ ಅದು ಕ್ಯೂಟ್ನೆಸ್ ಇತ್ತದು. ಆದ್ರೆ ಅಂತ ಒಳ್ಳೊಳ್ಳೆ ತುಂಬಾ ಕ್ಲಿಷ್ಟಕರವಾದ ಪದಗಳು ನಾವೇ ಹೇಳಕ್ ಆಗದೆ ಇರೋದು ಅಷ್ಟು ಚೆನ್ನಾಗಿ ಉಚ್ಚಾರ ಮಾಡಿದ್ದಾರೆ. ಕನ್ನಡ ಕಲಿಗೆ ಜೈ ಅಂತ ಹೇಳ್ತೀನಿ ನಾನು, ಕನ್ನಡ ಕಲಿ ಎಲ್ಲ ಟೀಚರ್ಸ್ಗೆ ಜೈ ಹೇಳ್ತೀನಿ ನಾನು, ಜೊತೆಗೆ ಮಕ್ಕಳಿಗೆ ಪೇರೆಂಟ್ಸ್ಗೆ ಜೈ ಇರ್ಲಿ. ಸೊ ಮುಂದಿನ ಕಾರ್ಯಕ್ರಮ ಇದೇ ರೀತಿ ಕನ್ನಡ ಕಲಿ ಅಂತ ಹೇಳನಲ್ವಾ ನಾನು, ಕನ್ನಡತನ ನಾವು ಬೆಳೆಸ್ಕೊಂಡು ಹೋಗೋದಕ್ಕೆ ನಮ್ಮಲ್ಲೇ ಇರ್ತಕ್ಕಂತ ಸಿಂಗರ್ ಅರುಣ್ ಕುಕ್ಕೆ ಬಹಳ ಪರಿಚಿತ ಪ್ರತಿಯೊಬ್ಬರಿಗೂ, ಇಲ್ಲಿರುವಂತ ಎಲ್ಲಾ ಕನ್ನಡಿಗರಿಗೆ ಪರಿಚಿತವಾದಂತ ಹೆಸರು. ಮೋರ್ ದನ್ 15 ಇಯರ್ಸ್ ಸಂಗೀತ ಅಭ್ಯಾಸ ಮಾಡಿದ್ದಾರೆ, ವಿದ್ವತ್ ತಗೊಂಡಿದ್ದಾರೆ, ಹಾಗೆ ಇಲ್ಲಿ ಸಂಗೀತ ಕೂಡ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಕನ್ನಡ ಬಳಗದಲ್ಲಿ ಅವರದು 2018 ಒಂದು ಆಲ್ಬಮ್ ಕೂಡ ರಿಲೀಸ್ ಆಗಿತ್ತು, ಪ್ರೀತಿ ಎಂಬ ಚುಂಬಕ ಅಂತ. ಅದ್ರ ಮೇನ್ ಸಿಂಗರ್ ಮೇಲ್ ಸಿಂಗರ್ ಅವರೇ ಆಗಿದ್ರು. ಅವ್ರು ಇವತ್ತು ನಮಗೆ ನಮ್ಮ ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂತ ಎಲ್ಲಿ 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 ಅನ್ನೋ ಒಂದು ಕವಿತೆಯನ್ನ ನಮ್ಗೆ ಹಾಡ್ತಾ ಇದ್ದಾರೆ, ಒಂದು ಭಾವಗೀತೆಯನ್ನ ಹಾಡಿ ನಮಗೆ ರಂಜಿಸ್ತಾ ಇದ್ದಾರೆ. ಇವಾಗ ಓವರ್ ಟು ಯು ಅರುಣ್ ಕುಕ್ಕೆ. ಚಂದನ ಎಲ್ಲಿ ರಮ್ಯ ತಾಣ
ಅಲ್ಲಿ ನಿನಗೆ ವಂದನ ಎಲ್ಲಿ ಎಲ್ಲಿ ಪುಣ್ಯಧಾಮ ಹೂವು ಧವನ ಚಂದನ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ ಕೃಷ್ಣೆ ತುಂಗೆ ಕಾವೇರಿ ನಿನ್ನ ಪ್ರಾಣ ಸ್ಪಂದನ ಕೃಷ್ಣೆ ತುಂಗೆ ಕಾವೇರಿ ನಿನ್ನ ಪ್ರಾಣ ಸ್ಪಂದನ ಹರಿದ್ವರ್ಣ ತರಸುಪರ್ಣ ಹರಿದ್ವರ್ಣ ತರಸುಪರ್ಣ ವಿಪಿನ ಸ್ವಪ್ನ ನಂದನ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ ಎಲ್ಲಿ ಎಲ್ಲಿ ಪುಣ್ಯಧಾಮ ಹೂವು ಧವನ ಚಂದನ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ ಬಸದಿ ಚರ್ಚು ಗುಡಿ ಮಸೀದಿ ಅಗ್ಗಳಿಕೆಯ ಕೇತನ ಬಸದಿ ಚರ್ಚು ಗುಡಿ ಮಸೀದಿ ಅಗ್ಗಳಿಕೆಯ ಕೇತನ ಬಾಣವೆನಿತೋ ಸತ್ಯದೆಡೆಗೆ ಬಾಣವೆನಿತೋ ಸತ್ಯದೆಡೆಗೆ ಬತ್ತಣಿಕೆ ಸಚೇತನ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ ಎಲ್ಲಿ ಎಲ್ಲಿ ಪುಣ್ಯಧಾಮ ಹೂವು ಧವನ ಚಂದನ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ ಸುಸಂಸ್ಕಾರ ಸಂಪನ್ನಳು ಕನ್ನಡಾಂಬೆ ಧನ್ಯಳು ಸುಸಂಸ್ಕಾರ ಸಂಪನ್ನಳು ಕನ್ನಡಾಂಬೆ ಧನ್ಯಳು ವಿವಿಧ ಜನ ಅನನ್ಯ ಧನ್ಯ ವಿವಿಧ ಜನ ಅನನ್ಯ ಧನ್ಯ ಸಚ್ಚಿದಂಶ ಜನ್ಯಳು ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ ಎಲ್ಲಿ ಎಲ್ಲಿ ಪುಣ್ಯಧಾಮ ಹೂವು ಧವನ ಚಂದನ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ ಅದ್ಭುತ ಸೃಷ್ಟಿ ಮಾಡಿದ್ರಿ ಅರುಣ್ ಅಂತ ಹೇಳ್ಬೋದು. ಖಂಡಿತ ನಮ್ ಎಲ್ಲರ ಕಡೆಯಿಂದಾನು ನಮ್ಮ ತಾಯಿ ಕನ್ನಡ ಅಂಬೆಗೆ ಯಾವಾಗ್ಲೂ ಅಷ್ಟೇನೆ ವಂದನೆ ಇದ್ದೇ ಇರತ್ತೆ. ಯಾವ ಒಂದು ಸುಂದರ ನೋಟ ನೋಡಿದ್ರು ನಮಗೆ ನಮ್ಮ ನಮ್ಮ ದೇಶ ನಮ್ಮ ರಾಜ್ಯನೇ ನೆನ್ಪಾಗ್ತಾ ಹೋಗತ್ತೆ. ಸೊ ಇದೇ ದಾರಿನಲ್ಲಿ ನಿಮಗೆ ಇವಾಗ ಕರಾವಳಿ ಕಡೆ ಕರ್ಕೊಂಡು ಹೋಗೋಣಂತೆ. ಎಲ್ರಿಗೂ ಕರಾವಳಿ ಅಂದ್ರೆ ಏನ್ ನೆನ್ಪಾಗ್ಬೋದು, ಯಕ್ಷಗಾನ ನೆನ್ಪಾಗ್ಬೋದು, ಅಲ್ಲಿ ಅಂತ ಒಂದು ಅದು ಗಂಡು ಕಲೆ ಎಷ್ಟು ಚೆನ್ನಾಗಿ ಅದ್ರದ್ದು ಮೇಕಪ್ ನೆನ್ಪಾಗ್ಬೋದು, ಅದ್ರ ಕುಣಿತ ನೆನ್ಪಾಗ್ಬೋದು. ಒಂದು ಮಾತಿದೆ, ಯಕ್ಷಗಾನ ಎಷ್ಟು ಶ್ರೀಮಂತ ಕಲೆನೋ ಅದ್ರ ಕಲಾವಿದ್ರು ಅಷ್ಟೇ ಬಡವರು ಅನ್ನೋ ಒಂದು ಮಾತಿದೆ. ನಿಜ, ಈ ಕೋವಿಡ್ ಇಂದ ಬಹಳನೇ ತೊಂದರೆಗಳಾಯ್ತು ಎಸ್ಪೆಷಲಿ ಯಕ್ಷಗಾನ ಕಲಾವಿದ್ರಿಗೆ. ಯಾಕಂದ್ರೆ ಅವ್ರಿಗೆ ವರ್ಷದಲ್ಲಿ ಒಂದು ಮೂರ್ನಾಲ್ಕು ತಿಂಗಳಷ್ಟೇ ಕೆಲಸ ಇರತ್ತೆ, ಮಿಕ್ಕಷ್ಟು ಸಮಯ ಅವ್ರುಗಳು ಬೇರೆ ಯಾವುದೇ ರೀತಿ ಶೋಗಳಿರಲ್ಲ. ಸೊ ಈ ಯಕ್ಷಗಾನ ಮಾಡುವಂತ ಸುಮಾರು ಕಲಾವಿದ್ರು ಕೋವಿಡ್ ಸಿಚುಯೇಷನ್ ಅಲ್ಲಿ ತರ ಕಷ್ಟದಲ್ಲಿದ್ದಾಗ ಇಲ್ಲಿ ಇರೋಂತ ಕೆಲವೊಬ್ರು ಯಕ್ಷಗಾನ ಇಲ್ಲಿ ಬಂದಿರತಕ್ಕಂತ ಯಕ್ಷಗಾನ ಕಲಾವಿದರಾದಂತ ಯೋಗೇಂದ್ರ ಮರವಂತ ಆಗಿರ್ಬೋದು ಅಥವಾ ಡಾಕ್ಟರ್ ಗುರುಪ್ರಸಾದ್ ಪತ್ವಾಲ್, ಇವ್ರುಗಳು ಅಲ್ಲಿರ್ತಕ್ಕಂತ ಕಲಾವಿದ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡಿ ಅಟ್ ದ ಸೇಮ್ ಟೈಮ್ ಇಲ್ಲಿ ಇರ್ತಕ್ಕಂತ ಕಲಾಸಕ್ತರಿಗೆ ಯಕ್ಷಗಾನ ಕಲೆನ ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಯಲಾಟ UK ಅನ್ನೋ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರು. ಇದ್ರ ಕೇವಲ ಇದು ವೀಕೆಂಡ್ ನಲ್ಲಿ ಝೂಮ್ ಲಿಂಕ್ ನಲ್ಲಿ ನಡ್ತಕ್ಕಂತ ಕಲಿಕೆಯಲ್ಲಿ ನಡ್ತಕ್ಕಂತ ಒಂದು ಕಾರ್ಯಕ್ರಮ ನಡೆಯುತ್ತೆ, ಲೈಕ್ ನಾವು ಕಲಿಯೋದಕ್ಕೆ ಒಂದು ಅವಕಾಶ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ಅವ್ರ ಕಲಿಕೆನಲ್ಲಿ ನನ್ಗೂ ಕೂಡ ಒಂದು ಅವಕಾಶ ಸಿಕ್ಕಿತ್ತು. ನಾನು ಯಕ್ಷಗಾನನ ಯಾವತ್ತು ಬರೀ ಕೇಳಿದ್ದು ಕುಣಿಯೋದಕ್ಕೂ ಒಂದು ಅವಕಾಶ ಸಿಕ್ಕಿತ್ತು. ಸೊ ನಾವೆಲ್ಲ ಕಲಿತು ಮಾಡ್ತಿರ್ತಕ್ಕಂತ ಒಂದು ಕಾರ್ಯಕ್ರಮ ನಿಮ್ಗೋಸ್ಕರ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಬಯಲಾಟ UK ಡಾಕ್ಟರ್ ಗುರುಪ್ರಸಾದ್ ಪತ್ವಾಲ್ ಕಡೆಯಿಂದ ಮುಂದಿನ ಕಾರ್ಯಕ್ರಮ. ನಮಸ್ಕಾರ, ನಾನು ಡಾಕ್ಟರ್ ಗುರುಪ್ರಸಾದ್ ಪಟ್ವಾಲ್. ಇಂಗ್ಲೆಂಡಿನಲ್ಲಿ ಹಾಗೂ ಯುರೋಪಿನ ಈ ಭಾಗದಲ್ಲಿ ನಮ್ಮ ದಕ್ಷಿಣ ಉತ್ತರ ಕನ್ನಡದ ಪ್ರೀತಿಯ ಶ್ರೀಮಂತ ಧೀಮಂತ ಕಲೆಯಾದ ಯಕ್ಷಗಾನವನ್ನು ಪ್ರಚಾರ ಮಾಡುವ ಉದ್ದೇಶದಿಂದ, ಯಕ್ಷಗಾನವನ್ನು ಕಲಿಯಲು ಆಸಕ್ತರಿರುವವರಿಗೆ ಅನುಕೂಲವಾಗಲಿ ಎನ್ನುವಂಥ ಉದ್ದೇಶದಿಂದ ಬಯಲಾಟ UK ಅನ್ನುವಂಥ ಒಂದು ಸಂಘಟನೆಯನ್ನು ನಾವು ಇತ್ತೀಚೆಗೆ ಪ್ರಾರಂಭ ಮಾಡಿದ್ದೇವೆ. ಈ ಯಕ್ಷಗಾನ ಕಲೆಯ ಪ್ರಚಾರ ಹಾಗೂ ಈ ಭಾಗದಲ್ಲಿ ಯಕ್ಷಗಾನದ ಒಂದು ಸವಿಯನ್ನು ಜನರಿಗೆ
ಉಣಿಸುವುದೇ ನಮ್ಮ ಒಂದು ಉದ್ದೇಶ. ಇದು ಯಾವ ಸ್ವಂತ ಪ್ರಚಾರಕ್ಕಾಗಲಿ ಅಥವಾ ಇದರಿಂದ ಬರುವಂತಹ ಯಾವುದೇ ಒಂದು ಉತ್ಪತ್ತಿಯ ಆಸೆ ಆಕಾಂಕ್ಷೆಯಿಂದ ಪ್ರಾರಂಭವಾದಂತಹ ಒಂದು ಸಂಘಟನೆ ಅಲ್ಲ ಈ ಬಯಲಾಟ ಯುಕೆ. ಈ ಬಯಲಾಟ ಯುಕೆ ಮೂಲಕ ನಾವು ಆನ್ಲೈನ್ನಲ್ಲಿ ಯಕ್ಷಗಾನ ಕ್ಲಾಸನ್ನು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಮಕ್ಕಳು, ವಯಸ್ಕರು ಎಲ್ಲರಿಗೂ ಕೂಡ ಅವರ ಒಂದು ಕಲಿಕೆಯ ಮಿತಿಗೆ ಅನುಗುಣವಾಗಿ ಬೇರೆ ಬೇರೆ ಬ್ಯಾಚ್ಗಳನ್ನು ಮಾಡಿ ಈ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೇವೆ. ಇಲ್ಲಿಯವರೆಗೆ ಎಲ್ಲವೂ ಸಾಂಗವಾಗಿ ನಡೀತಾ ಇದೆ. ಉತ್ತಮ ರೀತಿಯಿಂದ ಉತ್ಸಾಹವನ್ನು ಎಲ್ಲರೂ ಇದಕ್ಕೆ ತೋರಿಸಿದ್ದಾರೆ. ವಿದ್ಯಾರ್ಥಿಗಳು, ಅವರ ಪೋಷಕರು ಇದರ ಹಿಂದೆ ನಮ್ಮ ಜೊತೆಗೆ ಯಾವತ್ತೂ ಇದ್ದಾರೆ. ಇನ್ನು ಮುಂದೆ ಕೂಡ ಬಯಲಾಟ ಯುಕೆ ಈ ಇಂಗ್ಲೆಂಡಿನಲ್ಲಿ ಒಂದು ಯಕ್ಷಗಾನ ಪ್ರಸಂಗವನ್ನು ಮಾಡಿ ಜನರಿಗೆ ತೋರಿಸುವಂಥ ಒಂದು ಹುಮ್ಮಸ್ಸು ಇದೆ, ಆ ಧೈರ್ಯ ಇದೆ. ಇದನ್ನು ನಾವು ಖಂಡಿತ ತೋರಿಸ್ತೇವೆ ಅನ್ನುವಂಥ ಒಂದು ಆ ಹಾದಿಯಲ್ಲಿ ನಾವು ನಡೀತಾ ಇದ್ದೇವೆ, ಪ್ರಯತ್ನ ನಡೀತಾ ಇದೆ. ಈ ಎಲ್ಲ ಪ್ರಯತ್ನದ ಹಿಂದೆ ನಮಗೆ ತುಂಬು ಹೃದಯದಿಂದ ಸಹಕಾರವನ್ನು ಕೋರಿದವರು, ಸಹಕಾರವನ್ನು ಕೊಟ್ಟವರು ನಮ್ಮ ಉಪ್ಪುಂದದ ಶ್ರೀ ಶ್ರೀಧರ ಗಾಣಿಗರು, ಪ್ರಸ್ತುತ ಮಾರುಕಟ್ಟೆ ಮೇಳದ ಪ್ರಮುಖ ಶ್ರೀವೇಶಧಾರಿಗಳಾಗಿರ್ತಾರೆ. ಅವರು ಆನ್ಲೈನ್ನಲ್ಲಿ ತುಂಬ ತಾಳ್ಮೆಯಿಂದ, ತುಂಬ ನಿಷ್ಠೆಯಿಂದ ಈ ಕ್ಲಾಸ್ನಲ್ಲಿ ನಮ್ಮೊಟ್ಟಿಗೆ ಮೊದಲಿನಿಂದಲೂ ಕೂಡಿಕೊಂಡು ಬಂದಿದ್ದಾರೆ. ಈ ಒಂದು ನಾವು ತೆಗೆದುಕೊಂಡಂಥ ಒಂದು ಚಿಕ್ಕ ಹೆಜ್ಜೆಯನ್ನು ಗುರುತಿಸಿ ಅನೇಕ ಮಾಧ್ಯಮದವರು ಕೂಡ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಇವರೆಲ್ಲರಿಗೂ ಈ ಬಯಲಾಟ ಯುಕೆ ಪರವಾಗಿ ಡಾಕ್ಟರ್ ಗುರುಪ್ರಸಾದ್ ಪಟ್ವಾಲ್ ನಾನು ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. Thank you.
ಓ ವಾವ್, ಸಖತ್ತಾಯ್ತು. ಯಕ್ಷಗಾನ ಅದು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ನಾನು ಅಷ್ಟೊಂದು ಯಕ್ಷಗಾನ ನೋಡಿಲ್ಲ, ಬಟ್ ನಂಗೆ ಯಾವಾಗ್ಲೂ ಅದು ತುಂಬಾ ಇಷ್ಟ. ಅದು ಅದ್ರದ್ದು ಆ ಮದ್ದಳೆ ಮತ್ತೆ ಆ ಭಾಗವತರ ಹಾಡುಗಳು ಅಂಡ್ ಆ ಕಾಸ್ಟ್ಯೂಮ್ ಇದೆಯಲ್ಲ, ಅದರಷ್ಟು ಎಲಾಬ್ರೇಟ್ ಕಾಸ್ಟ್ಯೂಮ್ ಕಥಕ್ಕಳಿಲಿ ಇರುತ್ತೆ. ಬಟ್ ಯಕ್ಷಗಾನ ಇದು ಕನ್ನಡದ ಕರ್ನಾಟಕದ ಕಲೆಗಳಲ್ಲಿ ಒಂದು, ಭಾರಿ ಚೆನ್ನಾಗಿತ್ತು. ಅದೇ ಅದು ಒಂದೊಂದ್ಸಲ ಅನ್ಸುತ್ತೆ ಈ ಕೊರೋನಾ ಇಂದ ಇಂಥ ಕೆಲವು ಸಣ್ಣ ಪುಟ್ಟ ಹೆಲ್ಪ್ಗಳಾಗಿದೆ ಅನ್ಬೋದು. ನಮ್ಗಳಿಗೆ ಏನೇನೋ ಆಸೆಗಳಿರುತ್ತೆ ಮಾಡ್ಬೇಕು ಅಂತ, ಆದ್ರೆ ನಮಗ್ ಹೇಳ್ಕೊಡೋರು ಅಲ್ಲೆಲ್ಲೋ ಬೆಂಗಳೂರಲ್ಲೋ ಅಥವಾ ಕರ್ನಾಟಕದಲ್ಲೋ ಇಂಡಿಯಾಲೆಲ್ಲೋ ಕೂತಿರ್ತಾರೆ. ಈ ಕರೋನಾ ನಮ್ಗೆ ಸ್ವಲ್ಪ ಟೈಮ್ ಕೊಡ್ತು ಅನ್ಸುತ್ತೆ. ಹಂಗಾಗಿ ನಮ್ಗೆ ಇದನ್ನೆಲ್ಲ ಮಾಡಕ್ಕೆ ಮತ್ತೆ ಮತ್ತೆ ನಮ್ಮ ಏನಂತೀರ ಆಸೆಗಳನ್ನ ಪೂರೈಸ್ಕೊಳಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ನೀವುಗಳು ತುಂಬಾ ಚೆನ್ನಾಗಿ ಏನೋ ನಿಮ್ ಟೈಮ್ ಅನ್ನ ಉಪಯೋಗಿಸ್ಕೋತಿದ್ದೀರಾ ಅಂತ ಹೇಳ್ಬೇಕು. ವೆಲ್ ಡನ್ ಆಲ್ ಆಫ್ ಯು. ಸೊ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಈಗ ಡಾಕ್ಟರ್ ಶ್ವೇತಾ ಹಿರೇಮಠ್ ಅಂತ, ಅವರು ಲಂಡನ್ ನಲ್ಲಿ ಡಾಕ್ಟರ್ ಅವರು, ಹಾಗೆ ಹಿಂದೂಸ್ತಾನಿ ಸಂಗೀತನು ತುಂಬಾ ವರ್ಷದಿಂದ ಕಲಿತಾ ಇದ್ದಾರೆ. ಬೇಕಾದಷ್ಟು ಟಿವಿ ಚಾನೆಲ್ಗಳು, ಜೀ ಕನ್ನಡ, ಕಸ್ತೂರಿ ಚಾನೆಲ್, ಹೀಗೆ ಬೇಕಾದಷ್ಟು ಕಡೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಕೆಲವು ಸಿಡಿ ಆಲ್ಬಮ್ಗಳನ್ನು ರಿಲೀಸ್ ಮಾಡಿದ್ದಾರೆ ಅವರು. ಅವರು ಇವತ್ತು ಒಂದು ಪ್ರಖ್ಯಾತ ಕನ್ನಡ ಚಲನಚಿತ್ರ ಹೊಸಬೆಳಕು ಅನ್ಸುತ್ತೆ ನನ್ಗೆ ಇದ್ರದ್ದು ಒಂದು ಹಾಡನ್ನ ಹೇಳ್ತಿದ್ದಾರೆ. ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ಹಾಡು, ತೆರೆದಿದೆ ಮನೆ ಓ ಬಾ ಅತಿಥಿ, ಬ್ಯೂಟಿಫುಲ್ ಸಾಂಗ್. ಸೊ ಅವ್ರ ಹತ್ರ ಅವ್ರ ಹಾಡೋದನ್ನ ನಾವು ಕೇಳೋಣ. ಅಂತಾದರೂ ಬಾ, ಎಂತಾದರೂ ಬಾ,
ಬೆಳಗಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನತ ಅತಿಥಿ ಕಡಲಾಗಿ ಬಾನಾಗಿ ಬಾ ಗಿರಿಯಾಗಿ ಬಾ ಕಾನಾಗಿ ಬಾ ಕಡಲಾಗಿ ಬಾನಾಗಿ ಗಿರಿಯಾಗಿ ಕಾನಾಗಿ ತೆರೆದಿದೆ ಮನ ಬಾ ಹೊಸತಾನದ ಹೊಸಗಾನದ ಹೊಸತಾನದ ಹೊಸಗಾನದ ರಸಜೀವವ ತೆರೆದಿದೆ ಮನೆ ಓ ಬಾಪತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನತ ಅತಿಥಿ ಹೊಸ ಬಾಳನುತ ಅತಿಥಿ ಹೊಸ ಬಾಳನುತ ಅತಿಥಿ ಹಾಡಿನಲ್ಲಿ ಕಳೆದೋಗಿದ್ದೆ ನಾನು. ನಾನು ತುಂಬಾ ತುಂಬಾ ಚೆನ್ನಾಗಿತ್ತು ಹಾಡು. ಇದೆಲ್ಲ ಎಷ್ಟು ಪಾಸಿಟಿವಿಟಿ ಬರ್ತಾ ಇದೆ ಅಂದ್ರೆ ನಿಜವಾಗ್ಲು ಒಂಥರ ಪಾಸಿಟಿವ್ ವೈಬ್ಸ್. ಡೆಫಿನೆಟ್ಲಿ ಈ ಕವಿತೆಗಳಾಗ್ಬೋದು, ಹಾಡುಗಳಾಗ್ಬೋದು, ನೃತ್ಯ ಪ್ರತಿಯೊಂದು ಮನ್ಸಿಗೆ ಒಂದ್ ಅವೇರ್ನೆಸ್, ಒಂದ್ ಏನಂತೀರಿ ಉಲ್ಲಾಸ ಅಂತೂ ಡೆಫಿನೆಟ್ಲಿ ತಂದೆ ತರತ್ತೆ. ಸ್ವಲ್ಪ ಹೊತ್ತಾಗಾದ್ರೂ ನೀವು ಇರೋ ಕಳವಳ ಎಲ್ಲ ಕಳ್ಕೊಂಡು ಆರಾಮಾಗಿ ಕಳೀತಾ ಇರೋದು. ಕಮೆಂಟ್ಸ್ ನ ನೋಡ್ತಾ ಇದ್ದೀನಿ, ಎಷ್ಟು ಜನ ಎಷ್ಟು ಚೆನ್ನಾಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಹಾಡು ಕುಣಿತ ಪ್ರತಿಯೊಂದಕ್ಕೂ ಕಮೆಂಟ್ ಮಾಡ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಕಮೆಂಟ್ ಮಾಡ್ತಾ ಇರಿ, ಯಾಕಂದ್ರೆ ನಮ್ಮ ಕಲಾವಿದರು ಇಂಥ ಸಿಚುವೇಶನ್ ಅಲ್ಲಿ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಮ ಅಪ್ರಿಸಿಯೇಷನ್ ಅವರಿಗೆ ಖಂಡಿತ ಹೆಚ್ಚು ಎನ್ಕರೇಜ್ಮೆಂಟ್ ಸಿಗತ್ತೆ. ಇವರು ಹಾಡಿದೀಗ ಎಷ್ಟು ಅದು ಆಕ್ಚುಲಿ ಫಿಲ್ಮ್ ಅಲ್ಲಿ ಇಬ್ರು ಹಾಡಿದ್ದಾರೆ. ಅದನ್ನ ಒಬ್ರೇ ಹಾಡೋದು ತುಂಬಾ ಕಷ್ಟ. ಚಕ್ಕ ಚಕ್ಕ ಅದು ಆ ಉಸಿರು ಆ ಬ್ರೆತ್ ಕಂಟ್ರೋಲ್ ಎಲ್ಲ ತುಂಬಾ ಇರ್ಬೇಕು. ಹಾಡಿದ್ದಾರೆ ತುಂಬಾ ಚೆನ್ನಾಗಿ ಹಾಡಿದ್ರು. ಹೌದು, ಚೆನ್ನಾಗಿ ಹಾಡಿದ್ರು. ಸೊ ತುಂಬಾ ಧನ್ಯವಾದಗಳು ಶ್ವೇತಾ ಅವರಿಗೆ. ಮುಂದೆ ಇದೇ ರೀತಿ ಇಲ್ಲಿ ಮತ್ತೊಂದು ಚಿರಪರಿಚಿತ ಹೆಸರು ವೀಣೆ. ಯಾರಾದ್ರೂ ವೀಣೆ ಬಗ್ಗೆ ತಿಳ್ಕೊಬೇಕು ಅಥವಾ ವೀಣೆ ಬಗ್ಗೆ ಕೇಳಿದ್ರೆ ಅಷ್ಟೇ ನಮ್ಗೆ ಇಮಿಡಿಯೇಟ್ಲಿ ನೆನಪಾಗೋದು ರುದ್ರಪಟ್ಟಣ ವೀಣಾ ಬ್ರದರ್ಸ್ ಅಂತ. ಸೊ ಅದ್ರಲ್ಲಿ ಒಬ್ರು ಇಲ್ಲೇ ಲಂಡನ್ ಅಲ್ಲಿ ಇರೋದು ನಮಗೆ ಹೆಮ್ಮೆಯ ವಿಚಾರ. ಇವರ ತಂದೆ ಕಂಚಿ ಕಾಮಕೋಟಿ ಪೀಠದ ಆಸ್ಥಾನ ವಿದ್ವಾನ್ ಆಗಿದ್ರು, ಇವರ ತಾತ ಮೈಸೂರು ಸಂಸ್ಥಾನದ ಆಸ್ಥಾನ ವಿದ್ವಾನ್ ಆಗಿದ್ರು, ಹಾಗೂ ಸುವರ್ಣ ಕರ್ನಾಟಕ ಚೇತನ ಅವಾರ್ಡಿ ಕೂಡ ಹೌದು ಇವರುಗಳು. ಸೊ ಇವ್ರಿಗೆ ನವೋದಯ ಅವಾರ್ಡ್ ಕೂಡ ಬಂದಿದೆ. ಅಂತವ್ರು ಇವತ್ತು ನಮ್ಮೊಂದಿಗೆ ಇದ್ದಾರೆ, ನಮ್ಮೆಲ್ರಿಗೂ ವೀಣಾ ವಾದನ ಮಾಡ್ತಾ ಇದ್ರೆ. ಯೂಶ್ವಲಿ ಏನು ವೀಣೆ ಅಂತಂದ್ರೆ ಕೆಲವೊಬ್ರು ಮೂಗ್ ಮುರಿಬಹುದು, ಕೇವಲ ಏನು ಕ್ಲಾಸಿಕಲ್ ಮ್ಯೂಸಿಕ್ ಅಷ್ಟೇ ಇರತ್ತೆ, ಮೇ ಬಿ ಸ್ಪೆಸಿಫಿಕ್ ಗ್ರೂಪ್ ಆಫ್ ಜನಕ್ಕಷ್ಟೇ ಹೊಂದಿಕೆ ಆಗೋದು ಅಂತ. ಖಂಡಿತ ಇಲ್ಲ, ಇವರು ಎಲ್ಲಾ ಕಾಲಕ್ಕೂ ಅಳವಡಿಸ್ಕೊಂಡಿದ್ದಾರೆ, ತಮ್ಮನ್ನ ತಾವು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಇವಾಗ ನಮಗೋಸ್ಕರ ಒಂದು ಎಕ್ಸಲೆಂಟ್ ಸಾಂಗ್ ನ ಪ್ಲೇ ಮಾಡ್ತಾ ಇದಾರೆ ಮ್ಯೂಸಿಕ್ ಅಲ್ಲಿ. ಯಾವ್ದು ಅಂತ ನೀವುಗಳು ಗೆಸ್ ಮಾಡಿ ಕಮೆಂಟ್ ಮಾಡಿ. Over to you now, our Rudrapatna Veena brothers, Pramod Abhigay. Thank you.
ತುಂಬಾ ಜನ ಇಲ್ಲಾಗ್ಲೇ ಗೆಸ್ ಮಾಡಿದೀರಾ. ಹೌದು, ಇದು ಬೊಂಬೆ ಹೇಳುತ್ತೈತೆ ಹಾಡಿದ್ದು, ರಾಜಕುಮಾರ ಪಿಕ್ಚರ್ದು. ಐ ತಿಂಕ್ ಪುನೀತ್ ರಾಜ್ಕುಮಾರ್ ಅವರು ಇದ್ರಲ್ಲಿ ಹೀರೋ ಆಗಿದ್ರು ಅಂತ ಅನ್ಸುತ್ತೆ. ಆ ವೀಣೆಯ ನಾದಾನೇ ಅದೊಂಥರ ದೈವ, ಒಂದ್ ದೈವಿಕ ಅಂತ ಹೇಳ್ಬೋದು. ನನಗಂತೂ ವೀಣೆ ತುಂಬಾ ತುಂಬಾ ಇಷ್ಟ. ಅಂಡ್ ಪ್ರಮೋದ್ ಹೇಳಗೋಜ ಇಲ್ಲ, ಅವ್ರ ಜೀನ್ಸ್ ಅಲ್ಲೇ ಇದೆ ವೀಣೆ. ಸೊ ಹಂಗಾಗಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ಸ್ ಫಾರ್ ದಟ್. ನಾವೀಗ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಇದೊಂದು ಕಡೆ ಒಂದು ಡಾನ್ಸ್. ಕನ್ನಡ ಫಿಲ್ಮ್ ಸಾಂಗ್ಗಳಿಗೆ ಡಾನ್ಸ್ ಮಾಡ್ತಾ ಇದ್ದಾರೆ ರಾಧಾ ಪ್ರಶಾಂತ್ ಅಂತ. ಅವರು ಯು ಕೆ ಡಾನ್ಸ್ ಅಕಾಡೆಮಿನಲ್ಲಿ ಟ್ರೈನರ್ ಆಗಿದ್ದಾರೆ. ಅಂಡ್ 5ನೇ ವರ್ಷದಿಂದಾನೇ ಡಾನ್ಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದು ಬೇಕಾದಷ್ಟು ಬೇರೆ ಬೇರೆ ತರಹದ ಡಾನ್ಸ್ ವೆರೈಟೀಸ್, ಅಂದ್ರೆ ಕಾಂಟೆಂಪ್ರರಿ, ಹಿಪ್ ಹಾಪ್, ಸೆಮಿ ಕ್ಲಾಸಿಕಲ್, ಹೀಗೆ ತುಂಬಾ ವರ್ಷಗಳಿಂದ ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ, ತುಂಬಾ ಕಲ್ತಿದ್ದಾರೆ. ಅವರ ಈ ಡಾನ್ಸ್ ನ ನಾವೆಲ್ಲ ನೋಡೋಣ. ನಕ್ಕಂತ ನಗುವಲ್ಲಿ ಪ್ರೇಮ, ಕಚ್ಚ ಹಸಿರನ್ನು ತೂರಿ ಕಂಪಾಗಿ ಹೊನಗಳು, ಪರಿಮಳವೇ ಹೊನಲಾಗಿ ಪ್ರೇಮ. ದಿನ ಬೆಳಗಿನ ನೀಸವಿ ಗನಸುಗಳು ಚೀಕಾಡ ಒಲವೆದು ಪ್ರೇಮ, ಹೊಸ ಲೋಕದ ನೀಸವಿ ಭಾವಗಳು ನಲಿ ನಲಿಯುತ್ತ ಜಿಗಿದಿದೆ ಪ್ರೇಮ. ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಝರಿಯಾಗಿ
ಬೆಸೆದ ಹಬ್ಬ ಕಣ್ ತುಂಬ ಪ್ರೀತಿ ಹಬ್ಬ ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ ತುಂಬ ಪ್ರೀತಿ ಹಬ್ಬ ಕಣ್ತುಂಬ ದೀಪ ಹೃದಯ ತುಂಬ ಉಲ್ಲಾಸ ದೀಪ ಚಿಂತೆಗಿನ್ನು ವಿದಾಯ ಇರುಳೆಲ್ಲವೂ ಮಾಯ ದೇವಿಗೆ ದೇವಿಗೆ ಪ್ರೀತಿಯ ಕೂನಗೆ ದೇವಿಗೆ ದೇವಿಗೆ ಪ್ರೀತಿಯ ಕೂನಗೆ ದೀಪ ದೀಪ ಕಣ್ತುಂಬ ದೀಪ ಹೃದಯ ತುಂಬ ಉಲ್ಲಾಸ ದೀಪ ಚಪ್ಪಾಳೆ ಬರ್ಲಿ ನಮ್ ವಾಟ್ ಅ ಗ್ರೇಟ್ ಗ್ರ್ಯಾಂಡ್ ಕ್ಲೋಸರ್ ಟು ಅವರ್ ಪ್ರೋಗ್ರಾಮ್ ಅಂತ ಹೇಳ್ತೀನಿ ಕಲ್ಚರಲ್ ಪ್ರೋಗ್ರಾಮ್ ಗೆ ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ತಗೊಂಡಿದ್ರು ಒಂಥರ ಹಬ್ಬ ಅಂದ್ರೆ ಸಂತೋಷ ನಮಗೆ ಕೊನೆ ಹಾಡಂತೂ ಇನ್ನೂ ಚೆನ್ನಾಗಿದೆ ದೀಪ ದೀಪ ಹಾಡು ಅಲ್ವಾ ಲೈಕ್ ಮನಸ್ಸಿನಲ್ಲಿರುವಂತ ಕತ್ತಲೇನ ಈಗ ಸದ್ಯಕ್ಕೆ ಅದನ್ನ ದೂರ ಕಳಿಸಿ ಆದಷ್ಟು ಬೇಗ ಒಂದು ಖುಷಿಯಾದಂತ ಒಂದು ಸಿಚುಯೇಷನ್ ಬರ್ಲಿ ಅನ್ನೋ ಒಂದು ಆಶಯದಲ್ಲಿ ಇನ್ನೊಂದು ಎಲ್ಲರೂ ಅಬ್ಸರ್ವ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿತ್ತು ಗಮನಿಸಿದ್ರ ಬೆಂಗಳೂರಿನಲ್ಲಿ ನಮ್ಮ ಇಲ್ಲಿಂದ ಬೆಂಗಳೂರಿಗೆ ಕಳಿಸಿ ನಿಮ್ಗೆಲ್ಲ ಒಂದ್ ಫೀಲ್ ಬರ್ಲಿ ಅನ್ನೋ ಕಾರಣಕ್ಕೆ ಬೆಂಗಳೂರಿಂದ ನಾವು ಶೂಟಿಂಗ್ ಮಾಡಿ ತರಿಸಿದೀವಿ ಅವ್ರ ಹತ್ರಕ್ಕೆ. ಸೊ ತುಂಬಾ ಥ್ಯಾಂಕ್ಸ್ ರಾಧಾ, ತುಂಬಾ ತುಂಬಾ ಚೆನ್ನಾಗಿತ್ತು ನಿಮ್ಮ ನೃತ್ಯ, ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ಸೊ ಎಲ್ರು ಎಂಜಾಯ್ ಮಾಡ್ತಾ ಇದ್ದೀರಿ ಕಾರ್ಯಕ್ರಮ ಅಂತ ಅನ್ಕೊಂಡಿದ್ದೀವಿ. ಬೈ ದ ವೇ ಆಗ್ಲಿ ತುಂಬಾ ಶುರುನಲ್ಲಿ ನಮ್ಮ ಅನ್ಪೂರ್ಣ ಹೇಳಿದ್ರು ನಾ ಆರ್ಜೆ ಕಾರ್ಯಕ್ರಮ ಕೂಡ ನಡೆಸ್ಕೊಡ್ತೀನಿ ಅಂತ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಬೇಕು ಅಂತ ಆದ್ರೆ ಪ್ರತಿ ಭಾನುವಾರ ನಮ್ ರೇಡಿಯೋದಲ್ಲಿ ನೀವು ನಮ್ ಕಾರ್ಯಕ್ರಮ ವಾಟ್ಸ್ಆಪ್ ಯು ಕೆ ಅಂತ ಒಂದ್ ಬರತ್ತೆ, ಅದನ್ನ ತಪ್ಪದೆ ಕೇಳಿ. ಸಂಜೆ 6-8 ಗಂಟೆವರೆಗೆ ಆನ್ಲೈನ್ ರೇಡಿಯೋ ಅದು 2 hours ಆಫ್ ಯು ಕೆ ರೌಂಡ್ ಅಪ್ ಕೊಡ್ತೇವೆ. ಒಂದು ಇಲ್ಲಿ ಇರ್ತಕ್ಕಂತ ಈಗ ಎಷ್ಟು ಜನ ಬಂದ್ರು ನಮ್ಮ ಕಲಾವಿದ್ರು, ಈ ತರ ನಮ್ಮಲ್ಲೇ ಇರ್ತಕ್ಕಂತ ಅನೇಕ ಕಲಾವಿದ್ರನ್ನ ನಾವು ಆ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಡ್ತೀವಿ. ಇಲ್ಲಿ ನಡ್ತಕ್ಕಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಈಗ ಕೆ ಯು ಕೆ ಆಗ್ಬೋದು, ಕೆ ಬಿ ಯು ಕೆ ನಡೆಸ್ತಿರ್ತಕ್ಕಂತ ಒಳ್ಳೊಳ್ಳೆ ಕಾರ್ಯಕ್ರಮದ ಬಗ್ಗೆನು ಮಾಹಿತಿ ಸಿಗತ್ತೆ. ತಪ್ಪದ ಟ್ಯೂನಿನ್ ಆಗಿ ನಮ್ ರೇಡಿಯೋದಲ್ಲಿ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ಫ್ರೀ ಆಗಿ ಅಡ್ವರ್ಟೈಸ್ ಮಾಡ್ಕೊಂಡೆ ನನಗ್ ನಾನು, ಐ ಆಮ್ ಡನ್ ವಿತ್. ಸೊ ಅವಕಾಶ ಇದೆ ಅದೇ ಅನ್ಕೋತಿದ್ದೆ, ಫ್ರೀ ಆಗಿ ಅಡ್ವರ್ಟೈಸ್ಮೆಂಟ್ ಆಯ್ತು ನಮ್ ರೇಡಿಯೋಗೆ ಅಂತ. ಸೊ ಈ ಎಲ್ಲಾ ಕಾರ್ಯಕ್ರಮಗಳು ಹೇಗ್ ಅನ್ನಿಸ್ತು ಅಂತ ನಿಮ್ ಇವಾಗ ನಮ್ಮ ಮುಖ್ಯ ಅತಿಥಿಗಳಾದಂತ ಬಾಬು ಹಿರಣ್ಣಯ್ಯ ಅವರಿಗೆ ಒಂದ್ಸರ್ತಿ ಒಂದೆರಡು ಮಾತಾಡ್ತೀರಾ ಬಾಬು ಸರ್? ಇಷ್ಟೊತ್ತು ನಮ್ ಜೊತೆ ಕೂತಿದ್ರಿ, ಕಾರ್ಯಕ್ರಮ ನೋಡಿದ್ರಿ, ಕಾರ್ಯಕ್ರಮದಲ್ಲಿ ಕೆಲವೊಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇತ್ತು, ತುಂಬಾ ಜನ ಕಮೆಂಟ್ಸ್ ಕಳಿಸ್ತಾ ಇದ್ದಾರೆ. ಸೊ ನಿಮಗೆ ಓವರ್ ಆಲ್ ಹೇಗ್ ಅನ್ನಿಸ್ತು ಇವತ್ತಿನ ಈ ಕಾರ್ಯಕ್ರಮ? ಒಂದು ರೀತಿಯಲ್ಲಿ ಮನೆಯಲ್ಲೇ ಕೂತು ಇಡೀ ಕರ್ನಾಟಕವನ್ನ ಸುತ್ತಿ ಬಂದ ಹಾಗಾಯ್ತು. ತುಂಬಾ ಧನ್ಯವಾದಗಳು. ಕಾರಣ ಬೆಂಗಳೂರಲ್ಲಿ ಇದ್ದುಕೊಂಡು ಇಲ್ಲಿ ಎಲ್ಲವನ್ನ ಮಾಡೋದು ಬಹಳ ಸುಲಭ, ಹೊರಗೆ ಇದ್ದುಕೊಂಡು ಇಲ್ಲಿಯ ಎಲ್ಲ ಕಲೆಯನ್ನ ಪ್ರಚಾರ ಮಾಡೋದು ಇದೆಯಲ್ಲ ಅದು ಕಷ್ಟ. ಅದು ಕಲಾವಿದರಿಗೆ ಮಾತ್ರ ನೋವು ಗೊತ್ತಾಗತ್ತೆ. 35 ವರ್ಷಗಳಿಂದ ಕಲಾವಿದನಾಗಿ ನಾನು ಕಂಡುಕೊಂಡಿರೋದನ್ನ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಗಣಪತಿಯ ಸ್ತೋತ್ರವನ್ನ ಹಾಡದಂಥದ್ದು ಮಾಮೂಲಿ, ಪ್ರಸಾದೇ ಸರ್ವ ದುಃಖಾನ ಹಾನಿ ರಸ್ಯೋಪ ಜಾಯತೆ. ಯಾವಾಗಲೂ ನಾವು ನಗನಗತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ. ಸಾಮಾನ್ಯವಾಗಿ ಗಣಪತಿ ಪೂಜೆಯನ್ನ ಮಾಡಬೇಕು ಅಂದ್ರು, ಗಣಪತಿ ವ್ರತವನ್ನ ಮಾಡಬೇಕಾದ್ರೂ ಕೂಡ ಗಣಪತಿ ಪೂಜೆ ಮಾಡ್ತೀವಿ. ಅಂದ್ರೆ ಎಷ್ಟು ವಿಚಿತ್ರ, ಒಂದು ವೈವಿಧ್ಯ ವಿಚಿತ್ರವಾಗಿ ಕಾಣಿಸ್ಬೋದು ಜನಕ್ಕೆ, ಹಾಸ್ಯಾಸ್ಪದವಾಗ್ಬೋದು.
ಗಣಪತಿದೇ ವ್ರತ ಮಾಡ್ತಿದೀವಿ, ಆದ್ರೂ ಗಣಪತಿಯ ಪೂಜೆ ಅಂದ್ರೆ ಮನಸ್ಸನ್ನ ಪ್ರತಿಯೊಂದಕ್ಕೂ ಆಹ್ಲಾದಕರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರವಾಗಿ ಸಾಂಕೇತಿಕವಾಗಿ ಗಣಪತಿ, ಅದರಲ್ಲೂ ಅವನ ಆನೆಯ ತಲೆ, ದಪ್ಪವಾದ ಹೊಟ್ಟೆ, ಅದಕ್ಕೊಂದು ಹಾವಿನ ಬೆಲ್ಟು, ಅವನ ವಾಹನ ಇಲಿ, ಒಂದು ಹಲ್ಲು ಮುರಿದಿದೆ, ಇದೆಲ್ಲ ನೋಡಿದಾಗ ಮನಸ್ಸು ಪ್ರಹ್ಲಾದಕರವಾಗತ್ತೆ. ಆ ಪ್ರಹ್ಲಾದಕರವಾದಂತಹ ಮನಸ್ಸನ್ನ ಇಟ್ಕೊಂಡು ನಾವು ಪೂಜೆಯನ್ನ ಮಾಡಿದಾಗ ಯಾವುದೇ ಆಗ್ಲಿ ಸಿದ್ಧಿಸುತ್ತೆ ಅನ್ನೋಕ್ಕೋಸ್ಕರವಾಗಿ ಅದ್ಭುತವಾದಂತಹ ರೆಂಡರಿಂಗ್ ಆಯ್ತು. ಎಲ್ಲಕ್ಕಿಂತ ನನಗೆ ತುಂಬಾ ಆಶ್ಚರ್ಯ ಆಗಿದ್ದು ಅಂದ್ರೆ ನರಸಿಂಹನ ಅಷ್ಟೋತ್ರವನ್ನ ಮತ್ತೆ ಕರಾವಲಂಬನ ಸ್ತೋತ್ರವನ್ನ ಉಪಯೋಗಿಸ್ಕೊಂಡು ಮಾಡಿದಂತಹ ನೃತ್ಯ ಅತ್ಯದ್ಭುತ. ಸಾಮಾನ್ಯವಾಗಿ ಯಾರು ಆ ಪ್ರಯತ್ನವನ್ನ ಮಾಡಕ್ ಹೋಗೋದಿಲ್ಲ. ಇನ್ನು ಆ ಮಕ್ಕಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಮಕ್ಕಳಲ್ಲಿ ನೀವು ನೋಡಿ ಕಲೆಯ ಕಲಾವಿದರಲ್ಲಿ ಇರಬೇಕಾದಂಥದ್ದು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮೆಲ್ಲರಲ್ಲೂ ಇರಬೇಕಾದ್ದು ಅಂದ್ರೆ ಒಂದು ಮುಗ್ಧತೆ, ಇನ್ನೊಂದು ಮುಕ್ತತೆ, ಒಂದು ಇನ್ನೋಸೆನ್ಸ್, ಇನ್ನೊಂದು ಆಕ್ಸೆಪ್ಟೆನ್ಸ್, ಆ ಎರಡು ಓಪನ್ನೆಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಅದು ಯಾವಾಗ್ಲೂ ಇರುತ್ತೆ. ಅದಕ್ಕೆ ಮಕ್ಕಳನ್ನ ದೈವಿಕ ಅಂತ ಕರಿತೀವಿ, ದೇವರಿಗೆ ಸಮಾನ ಅಂತ ಮಕ್ಕಳನ್ನ ಹೋಲಿಸ್ತೀವಿ. ಅವನಿಗೆ ಕಟ್ಕ ಬಂದು ಮೊಚ್ಚ ತಗೊಂಡು ಹಿಡ್ಕೊಂಡು ನಿಂತರೂ ಒಂದೇ, ಅಪ್ಪ ಅಮ್ಮ ಚಾಕ್ಲೇಟ್ ಕೊಟ್ರು ಒಂದೇ. ಆ ನಗು ಇದೆಯಲ್ಲ, ನಾವು ಕೀರ್ತಿಯನ್ನ ಸಂಪಾದಿಸಿರ್ತೀವಿ, ಹಣವನ್ನ ಸಂಪಾದಿಸಿರ್ತೀವಿ, ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ಏನೇನೋ ಸಾಧಿಸಿದೀವಿ ಅಂತ ಅಂದ್ಕೋತೀವಿ. ಬಟ್ ಅಟ್ ವಾಟ್ ಕಾಸ್ಟ್? ನಾವು ಎಲ್ಲರೂ ಕೂಡ ನಾವು ಮಕ್ಕಳಾಗಿದ್ದಾಗ ಆ ನಗುವನ್ನ, ಆ ಇನ್ನೋಸೆನ್ಸ್ ನಮ್ಮ ಮುಖದಲ್ಲಿ ಇತ್ತು. ಈ ಎಲ್ಲ ಸಂಪಾದನೆ ಮಾಡುವ ಗಲಾಟೆಯಲ್ಲಿ ಅದನ್ನ ಕಳ್ಕೊಂಡ್ಬಿಟ್ಟಿದೀವಿ. ಪ್ರಾಯಶಃ ಇವೆಲ್ಲವನ್ನು ಕೊಟ್ಬಿಡ್ತೀವಿ ಅಂತಂದ್ರು ಕೂಡ ಆ ಇನ್ನೋಸೆನ್ಸ್, ಆ ಮುಗ್ಧತೆ ನಮ್ಮ ಮುಖದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬರ್ಲಿ ಅನ್ನೋದು ಒಂದೇ ಒಂದು. ಮತ್ತೊಂದು, ಯಕ್ಷಗಾನ ಕಲೆಯ ಬಗ್ಗೆ ಬಿಡಿ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ಯಕ್ಷಗಾನ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳಲಿಕ್ಕಿಂತ ಒಂದು ಸಾಂಸ್ಕೃತಿಕ ಒಂದು ಸೇತುವೆ ಅದು. ಇಲ್ಲಿ ನೀವು ಬರೀ ನೃತ್ಯದ ಪ್ರಾಕ್ಟೀಸ್ ಅನ್ನ ಮಾತ್ರ ನೋಡಿದ್ರಿ, ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಾವು ಯಕ್ಷಗಾನವನ್ನ ನೋಡಿದಾಗ ಒಂದು ಅಪರೂಪವಾದಂತ ನೋಡ್ತೀವಿ. ಒಂದು ಪ್ರಸಂಗವನ್ನ ಆಯ್ಕೆ ಮಾಡ್ಕೋತಾರೆ, ಆ ಪ್ರಸಂಗದಲ್ಲಿ ಬರುವ ಪಾತ್ರಗಳ ವಿಂಗಡಣೆ ಆಗೋಗುತ್ತೆ. ಆ ಕಲಾವಿದರು 3 ತಿಂಗಳಲ್ಲಿ ಮಾತ್ರ ಅವ್ರ ಕಾರ್ಯ ನಿಮಿತ್ತ ಬರೋದು, ಹೊರಗಡೆ ಯಕ್ಷಗಾನವನ್ನ ಮಾಡೋದು. ಅದು ಬಿಟ್ಟುಬಿಟ್ರೆ ಮಿಕ್ಕ ಸಮಯದಲ್ಲಿ ಅಧ್ಯಯನಕ್ಕೆ ಕೂರ್ತಾರೆ. ಅವರು ಕರ್ಣನ ಒಂದು ಪ್ರಸಂಗವನ್ನ ತಗೊಂಡ್ರೆ, ಕರ್ಣನ ಪಾತ್ರವನ್ನ ಮಾಡುವವನು ಕುಂತಿಯ ಪಾತ್ರವನ್ನ ಮಾಡುವವರು ಮಧ್ಯದಲ್ಲಿ ವಾಗ್ವಾದ ನಡೆಯುತ್ತೆ. ಇದು ಪುರಾಣದಲ್ಲಿ ಇರಬಹುದಾದಂತಹ ಅನುಮಾನಗಳನ್ನೆಲ್ಲ ತಗೊಂಡ್ಬಂದು ಹೊರಗೆ ಹಾಕುವ ಒಂದು ವೇದಿಕೆಯಾಗಿ ಮಾಡ್ಕೋತಾರೆ. ಈ ಒಂದು ಯಕ್ಷಗಾನವನ್ನ ನೋಡ್ಬಿಟ್ರೆ ನಮ್ಮ ಇಡೀ ಪುರಾಣ ಮಹಾಕಾವ್ಯಗಳು ಅಂತ ನಾವೇನು ಕರಿತೀವಿ, ಆ ಕಾವ್ಯಕ್ಕೆ ಏನೇನು ನಮ್ಮ ಮನಸ್ಸಿನಲ್ಲಿ ಬರುತ್ತೋ ಆ ಎಲ್ಲ ಮನಸ್ಸಿನ ಪ್ರಶ್ನೆಗಳನ್ನ ಉತ್ತರ ಕೊಡುವಂಥದ್ದು. ಅಂತ ದೊಡ್ಡ ಕಲೆಯನ್ನ ಅಲ್ಲಿ ಇಲ್ಲಿ ಹಿಂದೆ ಕೂತ್ಕೊಂಡು ಅಲ್ಲಿ ಅಭ್ಯಾಸ ಮಾಡಿಸಿದ್ದಾರೆ ಅಂದ್ರೆ ಆ ವ್ಯಕ್ತಿಗೆ 100 ಶರಣು ಹೇಳಬೇಕು. ಮತ್ತೆ ಬಹಳ ಮುಖ್ಯವಾಗಿ ನಾನು ಕಂಡಿದ್ದು ಅಂದ್ರೆ, ತೆರೆದಿದೆ ಮನೆ ಬಾ ಓ ಅತಿಥಿ, ಕುವೆಂಪು ಅವರ ರಚನೆ ಅದು. ಕುವೆಂಪು ಅವರನ್ನ ನಾನು ಕಂಡಾಗ ಏನ್ ಅರ್ಥ ಆಗತ್ತೆ ನಮಗೆ ಅಂತಂದ್ರೆ, ಸಾಮಾನ್ಯವಾಗಿ ನೋಡಿ ನಮ್ಮನ್ನ ನಾವು ಯಾರು ಅಂತ ಅಂದೇಟಿಗೆ ನಮ್ಮ ಅಪ್ಪನ ಹೆಸರು ಹೇಳ್ತೀವಿ, ನಮ್ಮ ತಾಯಿಯ ಹೆಸರು ಹೇಳ್ತೀವಿ, ನಾವು ಯಾವ ಊರಿಂದ ಬಂದಿದೀವಿ ಹೇಳ್ತೀವಿ, ಎಲ್ಲಿ ಓದಿದ್ವಿ ಅದ್ ಹೇಳ್ತೀವಿ. ಅಂದ್ರೆ ಒಂದು ಇಷ್ಟುದ್ದದ ಪಟ್ಟಿ ನಮ್ಮ ಅಡ್ರೆಸ್. ಬಾಬು ಹಿರಣ್ಣಯ್ಯ, ಮಾಸ್ಟರ್ ಹಿರಣ್ಣಯ್ಯನವರ ಮಗ, ಶಾರದನ ಮಗ, ತುಮಕೂರಿನಲ್ಲಿ ಜನನ, ಇದಿಷ್ಟು ನಮ್ಮ ಬಯೋಡೇಟಾ ಕೊಡಬೇಕು. ಆದ್ರೆ ಕನ್ನಡಿಗರ ಒಂದು ಬಯೋಡೇಟಾವನ್ನ ಒಂದೇ ಒಂದು ಸಾಲ್ನಲ್ಲಿ ಕುವೆಂಪು ಅವ್ರು ಬರೆದ್ಬಿಟ್ರು. ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇಷ್ಟರಲ್ಲೇ ಇಡೀ ಕರ್ನಾಟಕದ ಎಲ್ಲರ ಅಡ್ರೆಸ್ ಅನ್ನ ಕೊಟ್ಟಂತ ಅವ್ರು ಬರೆದಂತದ್ದು, ತೆರೆದಿದೆ ಮನೆ ಬಾ ಓ ಅತಿಥಿ. ಅದ್ಭುತವಾದಂತಹ ಹಾಡು. ಅದನ್ನ ನೋಡಿದಾಗ ನಿಜವಾಗ್ಲೂ ನಮ್ಮ ಮನಸ್ಸುಗಳೆಲ್ಲ ತೆರ್ಕೋಬೇಕು ಅಂತ ಅನ್ಸುತ್ತೆ. ಕಡೆಯದಾಗಿ ಹೇಳ್ಬೇಕು ಅಂತಂದ್ರೆ ವೀಣೆಯಲ್ಲಿ ನುಡಿಸಿದಂಥದ್ದು, ಅದರ ವೈಶಿಷ್ಟ್ಯತೆಯನ್ನ ಹೇಳ್ಬಿಡ್ತೇನೆ. ಅಪ್ಡೇಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಸಿನಿಮಾವನ್ನ ನೋಡಿ, 1960 ತೆರೆದ ಸಿನಿಮಾ ಅಥವಾ ಹೊರಗೆ ತೆರೆಕಂಡಂತಹ ಸಿನಿಮಾ ಅಥವಾ 70-80 ದಶಕದಲ್ಲಿ ಬಂದಂತಹ ಒಂದು ಸ್ಮಾಲ್ ಸ್ಕ್ರೀನ್ ಟಿವಿಯಲ್ಲಿ ಬಂದಂತಹ ಒಂದು ಸೋಪ್, ಡೈಲಿ ಸೋಪ್, 2001, 2010, 2000 ಯಾವಾಗಲೇ ನೋಡಿ ಅದು ಅವತ್ತಿಂದೆ. ಅಂದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಒನ್ಸ್ ಡನ್, ಇಟ್ ಈಸ್ ಓವರ್. ಆದರೆ ಪ್ರಸ್ತುತತೆಯನ್ನ ಕಾಣಬಹುದಾದಂತಹ, ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗಬಹುದಾದಂಥದ್ದ ಅದೇ ಕಲೆ ಅಂದ್ರೆ ರಂಗಕಲೆ. ಆ ರಂಗಕಲೆ ಅಂದ್ರೆ ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲವೂ ಇದೆ. ಇದು ಪ್ರತಿದಿನ ನಾವು ಅಪ್ಡೇಟ್ ಆಗ್ಬೋದು, ಇವತ್ತಿನ ಪ್ರಸ್ತುತತೆಯನ್ನ ತಂದ್ಕೋಬಹುದು. ಈ ಪ್ರಸ್ತುತತೆಯನ್ನ ಅದನ್ನ ನಿಮಗೆ ಸಾಕ್ಷೀಭೂತವಾಗಿ ತೋರಿಸಿದ್ದು ಅಂತಂದ್ರೆ, ಮೈಸೂರಿನ ಅರಮನೆಯಲ್ಲಿ
ವಿದ್ವಾಂಸರಾಗಿದ್ದಂಥವ್ರ ಮೊಮ್ಮಗನ ಮಗನೂ ಆದಂಥವ್ರು ಇವತ್ತಿನ ಅಪ್ಡೇಷನ್ನ ತಗೊಂಡ್ಬಂದು ಅಂದ್ರೆ ಸಂಗೀತ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಮನಸ್ಸನ್ನ ಮುದುವನ್ನ ನೀಡುತ್ತೆ. ಈ ಎಲ್ಲ ಕಾರ್ಯಕ್ರಮನ ಪ್ರಾಯಶಃ ನನ್ನ ಮಾತಾದ್ಮೇಲೆ ನನ್ನ ಬಿಟ್ಕೊಟ್ಬಿಟ್ಟಿದ್ರೆ ನಾನು ಎಂತ ದೊಡ್ಡ ವಸ್ತುವನ್ನ ಕಳ್ಕೊಂಡ್ಬಿಡ್ತಿದ್ದೇನೋ ಅಂತ ಅನ್ನಿಸ್ತಾ ಇದೆ. ಸೊ ನಮಗೆ ಅಂತ ಒಂದು ಹಬ್ಬವನ್ನ ಉಣಬಡಿಸಿದಿರಿ. ನಿಮ್ಮೆಲ್ರಿಗೂ ಕೂಡ ರಂಗಭೂಮಿಯ ಎಲ್ಲ ಕಲಾವಿದರ ಪರವಾಗಿ, ಕರ್ನಾಟಕದ ಸಕಲ ಕಲಾವಿದರ ಪರವಾಗಿ ನಮಸ್ಕಾರ. ಶಿರಸಾ ಸ್ಮರಾಮಿ ಮನಸಾ ನಮಾಮಿ. ನಮಸ್ಕಾರ. ಪ್ರತಿಯೊಂದು ಕಾರ್ಯಕ್ರಮನು ಇಷ್ಟು ಡೀಟೇಲ್ ಆಗಿ ನೋಡಿ ಅಷ್ಟೇ ಅದ್ಭುತವಾಗಿ ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದೀರಿ. ಐ ಆಮ್ ಶೋರ್ ಪ್ರತಿ ಕಲಾವಿದ್ರಿಗೂ ಯಾರ್ಯಾರು ಪರ್ಫಾರ್ಮ್ ಮಾಡಿದ್ರು ತುಂಬಾನೇ ಹುಮ್ಮಸ್ ಬಂದಿರತ್ತೆ, ಇದರಿಂದ ತುಂಬಾನೇ ಉತ್ತೇಜನ ಸಿಕ್ಕಿರತ್ತೆ. ಬಾಬು ಸರ್ ತುಂಬಾ ತುಂಬಾ ಧನ್ಯವಾದ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಇಷ್ಟೆಲ್ಲ ಮಾತಾಡಿ ನಮ್ ಜೊತೆಗೆ ಇಷ್ಟೊತ್ತು ಕಾಲ ಕಳೆದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ವಂದನಾರ್ಪಣೆ ಪದ್ಧತಿ ಅಂತೆ ನಾವು ವಂದನಾರ್ಪಣೆ ಈಗ ಗಣಪತಿ ಭಟ್ ಹಾಗೂ ಅದಕ್ಕಿಂತ ಮುಂಚೆ ಮಧುಸೂದನ್ ಅವರು ಒಂದು ಪ್ರಶ್ನೆ ಇತ್ತು ನಿಮಗೆ, ಸಾರಿ ಆಗ್ಲೇ ನಾನು ಮಿಸ್ ಮಾಡ್ಬಿಟ್ಟೆ. ವಂದನಾರ್ಪಣೆ ಮೊದಲಿಗೆ ಮಧುಸೂದನ್ ನಿಮ್ದೊಂದು ಕ್ವಶನ್ ಇತ್ತು, ದಯವಿಟ್ಟು ಕೇಳ್ಬಿಡಿ. ಮಧುಸೂದನ್ ಅವರೇ ವಂದನಾರ್ಪಣೆ ಮಾಡ್ತಾರೆ, ಕ್ವಶನ್ ಕೇಳಿ ಮಾಡಿ ಆಮೇಲೆ. ಮೊದಲಿಗೆ ಕೇಳಿಸ್ತಿದ್ಯಾ ಬಾಬು ಹಿರಣ್ಣಯ್ಯ ಅವ್ರಿಗೆ ನನ್ನ ಒಂದು ಪ್ರಶ್ನೆ ಸರ್. ನಿಮ್ಗೆ ಪ್ರಶ್ನೆ ಕೇಳ್ಬಿಟ್ಟು ಹಾಗೆ ವಂದನಾರ್ಪಣೆಯನ್ನು ನಾನು ಮುಂದುವರಿಸ್ತೇನೆ. ನೀವು ಚೆನ್ನಾಗಿ ಕೊಟ್ರೆ ಇಲ್ಲ ಸರ್, ನೀವು ನಮ್ಮ ತಂದೆ ಸ್ಟೂಡೆಂಟ್ ಖಂಡಿತವಾಗ್ಲೂ ಕೊಡ್ತೀರಾ, ಅದು ಆಗ ಭರವಸೆ ನನಗಿದೆ. ಒಂದು ಏನಂದ್ರೆ, ನೀವು ನಿಮ್ಮ ತಂದೆಯವ್ರನ್ನ ತಂದೆಯವ್ರನ್ನಾಗಿ ನೋಡಿದ್ರಿ, ನಿಮ್ಮ ಬೆನ್ನೆಲುಬಾಗಿ ನೋಡಿದ್ರಿ, ನಿಮ್ಮ ಒಂದು ಗೈಡಿಂಗ್ ಮೆಂಟರ್ಶಿಪ್ ಮೆಂಟರ್ ಅಂತ ಏನ್ ಹೇಳ್ತೀವ ಹಂಗೆ ನೋಡಿದ್ರಿ, ಆಮೇಲೆ ವೇದಿಕೆಯ ಮೇಲೆ ಕೂಡ ಸಹ ಕಲಾವಿದರನ್ನಾಗಿ ನೋಡಿದ್ರಿ. ಅವರ ನಾಟಕಗಳನ್ನ ನಾವು ಬೇಕಾಷ್ಟು ಸತಿ ನೋಡಿದ್ದೀನಿ. ಭ್ರಷ್ಟಾಚಾರ ನಾಟಕ ನಾನು 3 ದಿವಸ ಕಂಟಿನ್ಯೂಸ್ ಆಗಿ ನೋಡಿದ್ದೀನಿ, ಇದರಲ್ಲಿ ಗಾನಕಲಾ ಪರಿಷತ್ತಲ್ಲಿ 3 ದಿವಸ ನೋಡಿದ್ರು ಪ್ರತಿ ದಿನಾನು ಇಟ್ ವಾಸ್ ಎ ಡಿಫ್ರೆಂಟ್ ಎಂಟಿಟಿ, ಅದೇ ಡೈಲಾಗ್ಗಳು ಅವ್ರ ಬಾಯಲ್ಲಿ ಬರ್ತಾ ಇರಲಿಲ್ಲ. ಅದು ಪ್ರತಿ ದಿವಸ ನೋಡಿದಾಗ್ಲೂ ಇವತ್ತೇನೋ ಬೇರೆ ತರ ಕಾಣ್ತಿದ್ಯಲ್ಲ, ಬೇರೆ ತರ ವೈವಿಧ್ಯವಾಗಿದೆಯಲ್ಲ ಅಂತ ಬರ್ತಾ ಇತ್ತು. ಆ ಒಂದು ಎಕ್ಸ್ಟೆಂಪೋ ಇದು ಇತ್ತು ನಿಮಗೆ. ಅವರ ಜೊತೆ ನಾಟಕ ಮಾಡಿದಾಗ ನಿಮಗೆ ನಿಮ್ಮ ಒಂದು ಅನುಭವದಲ್ಲಿ ಯಾವುದು ಬೆಸ್ಟ್ ಪರ್ಫಾರ್ಮೆನ್ಸ್, ಯಾವುದು ಒಳ್ಳೆಯ ನಾಟಕ ಅಂತ ನಿಮ್ಮ ಪಾಲಿಗೆ ಹೇಳ್ತೀರಾ? ಪ್ರತಿ ನಾಟಕ ಅಂತ ಅಂದಾಗ ಬರೋದು ಒಂದೇ ಒಂದು ಸರ್, ಪ್ರತಿ ದಿನವೂ ಒಂದು ಹೊಸ ಅನುಭವ. ಕಾರಣ ಅಲ್ಲಿ ಇವತ್ತು ಮಾಡಿದ ತಪ್ಪನ್ನ ನಾಳೆ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಮಾಡಿದ ತಪ್ಪನ್ನ ನಾಳೆ ತಿದ್ಕೋತೀವಿ, ಆದ್ರೆ ನಾಳೆ ಇನ್ನೊಂದು ಜಾಗದಲ್ಲಿ ಹೊಸ ತಪ್ಪನ್ನ ಮಾಡ್ತೀವಿ. ಹೊಸ ತಪ್ಪುಗಳನ್ನ ಮಾಡ್ತಾನೆ ಹೋಗ್ತೀವಿ, ಆ ತಪ್ಪುಗಳ ಮುಖಾಂತರವಾಗಿ ಪರಿಪೂರ್ಣತೆಯತ್ತ ಹೋಗ್ತಾ ಇರ್ತೀವಿ. ಒಂದು ಬಹಳ ಒಂದು ಒಳ್ಳೆ ಅನುಭವ ಆಗಿದ್ದು ಅಂತಂದ್ರೆ, ನನಗೊಂದು ಪಾಠವನ್ನ ನಮ್ಮ ಅಪ್ಪ ನಂಗೆ ಹೇಳಿದ್ದು. ಅದೊಂದು ಸಣ್ಣ ಘಟನೆ. ಒಂದು ನಾಟಕ, ಒಂದು ಜಾಗದಲ್ಲಿ ನಾಟಕ ಆಡ್ತಾ ಇದ್ವಿ. ನಾಟಕದಲ್ಲಿ ನಾನು ಪಾತ್ರಕ್ಕೆ ಎಂಟರ್ ಆದೆ, ಅಷ್ಟೊತ್ತಾಗ್ಲೇ ನಾನು ಸಾಕಷ್ಟು ಹೆಸರು ಮಾಡಿದ್ದೆ. ಒಂದು ಹಳ್ಳಿ ಅದು, ಅಲ್ಲಿ ಹೋಗಿ ನಾಟಕ ಶುರು ಮಾಡಿದೆ. ಇಟ್ಗೆ ಭ್ರಷ್ಟಾಚಾರ ನಾಟಕ ನೀವು ಹೇಳಿದ್ದೆ. ಅವತ್ತಿನ ದಿನ ಏನ್ ಮಾಡಿದ್ವಿ ಅಂದ್ರೆ, ಸುಮ್ಮನೆ ಒಂದು ಈ ಸ್ವಾಪಿಂಗ್ ಆಫ್ ರೋಲ್ಸ್ ಮಾಡ್ತೀವಿ ಅವಾಗವಾಗ. ಸುಮ್ಮನೆ ಬೇಜಾರಾದಾಗ ನಾನ್ ನಮ್ಮ ಅಪ್ಪನ ರೋಲ್ ಮಾಡುವೆ, ನಮ್ಮ ಅಪ್ಪ ನನ್ನ ರೋಲ್ ಮಾಡ್ಬಿಡೋರು, ಯಾವ್ದಾರ ಒಂದ್ ಏನಾರ ಚೇಂಜ್ ಇರ್ಲಿ, ಪಾತ್ರ ಮಾಡುವ ಕಲಾವಿದರಿಗೆ ಒಂದು ಹುರುಪು ಸಿಗಲಿ ಅಂತ ಮಾಡ್ತಿದ್ವಿ. ಮೊದಲನೇ ದೃಶ್ಯ ಮುಗಿಸ್ಕೊಂಡು ನಾನು ಒಳಗ್ ಬಂದೆ. ಒಳಗ್ ಬಂದಾಟ್ಗೆ ಕರೆಂಟ್ ಹೋಗ್ಬಿಡ್ತು. ಅವತ್ತು ನನ್ನ ದುರದೃಷ್ಟ, ಕರೆಂಟ್ ಹೋಯ್ತು. ಹೊರಗಡೆ ಬಂದ್ ನಾನು ನಮ್ಮ ತಂದೆ ಕಾಫಿ ಕುಡಿತಾ ಕೂತಿದ್ವಿ, ಕರೆಂಟ್ ಬರೋವರೆಗೂ ವೇಟ್ ಮಾಡ್ತಿದ್ವಿ. ಯಾರೋ ಒಂದಷ್ಟು ಜನ ಪ್ರೇಕ್ಷಕರು ರಂಗಭೂಮಿಯಿಂದ ಬಂದು ಸೀದಾ ನಮ್ಮನ್ನ ನೋಡಿದವರು, ಮಾತಾಡಿಸಿ ಮೊದಲು ನನ್ನ ಲಂಚಾವತಾರದ ನಾಟಕದ ಬಗ್ಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಟ್ರು. ಚೆನ್ನಾಗಿ ಪಾತ್ರ ಮಾಡ್ತೀರಿ ಅಂದ್ರು, ನಡುವಿನ ನಾರಾಯಣ ಚೆನ್ನಾಗಿದೆ ಅಂದ್ರು. ಅದಾದ್ಮೇಲೆ ಇದ್ದಕ್ಕಿದ್ದಾಗೆ ಭ್ರಷ್ಟಾಚಾರದಲ್ಲಿ ಈ ಪಾರ್ಕ್ ನಿಮ್ಗಲ್ಲ, ಅದೇನಿದ್ರು ಹಿರಣ್ಣಯ್ಯನವರೇ ಮಾಡ್ಬೇಕು, ನಿಮ್ಗಲ್ಲ ಇದು ಅಂದ್ಬಿಟ್ರು. ದಿ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಆಮೇಲೆ ಒಂದ್ 5 ನಿಮಿಷ ಆದ್ಮೇಲೆ ಕರೆಂಟ್ ಬಂತು. ಬಟ್ ಐ ಹ್ಯಾವ್ ಟು ಗೋ ಆನ್ ಸ್ಟೇಜ್. ಸ್ಟೇಜ್ ಹೋಗಿ ಮತ್ತೆ ನೋಡಿದ್ರೆ ಮುಂದ್ಗಡೆ ರೋಲ್ ಅವರೇ ಕೂತಿರ್ತಾರೆ. ಐ ಹ್ಯಾವ್ ಟು ಫೇಸ್ ದಟ್ ಪರ್ಸನ್. ನಾನು ಒಳಗಡೆ ನಮ್ಮ ಅಪ್ಪಂಗೆ ಒಂದು ಮಾತು ಹೇಳಿದೆ, ಬೇಡ ಇದು ಯಾಕೋ ಎಕ್ಸ್ಪೆರಿಮೆಂಟ್, ಇಲ್ಲಿ ಫೇಲ್ ಆಗತ್ತೆ, ನೀವು ಮಾಮೂಲಾಗಿ ವಿ ವಿಲ್ ಸ್ವಿಚ್ ಬ್ಯಾಕ್ ಟು ಅವರ್ ರೋಲ್ಸ್, ಮಾಮೂಲಿ ನನ್ನ ರೋಲ್ನ ಮಾಡ್ಕೋತೀನಿ, ಯಾಕೋ ಎಲ್ಲ ನಿಮ್ಮನ್ನೇ ಕೇಳ್ತೀಯಾರೆ ಅಂತ. ಅವಾಗ ಅವ್ರೊಂದು ಮಾತು ನಂಗೆ ಹೇಳಿದ್ರು, ಟೇಕ್ ಇಟ್ ಆಸ್ ಎ ಚಾಲೆಂಜ್. ನಾನು ನಮ್ಮ ನಿನಗೆ ಈ ನಾನು ಪಕ್ಕದಲ್ಲಿ ಇದ್ಕೊಂಡು ಅವಕಾಶ ಇರೋದ್ರಿಂದ ನಾನು ಸ್ವಾಪ್ ಮಾಡ್ಬಿಡೋಣ, ಬಂದ್ಬಿಡಿ ವಾಪಸ್ ಅಂತಿದ್ದೀರಿ. ಬಟ್ ವೆನ್ ಐ ಕೇಮ್ ಟು ಥಿಯೇಟರ್ಸ್ ಇನ್ ದಿ ಇಯರ್ 1953, ಐ ಹ್ಯಾಡ್ ಲಾಸ್ಟ್ ಮೈ ಫಾದರ್. ಸೊ ಇಫ್ ಅಟ್ ಆಲ್ ಇಫ್ ಸಂಬಡಿ ಹ್ಯಾಡ್ ಆಸ್ಟ್ ಕೆ ಮಾಸ್ಟರ್ ಹಿರಣ್ಣಯ್ಯನವರೇ, ನಿಮ್ಗೆ ಯಾಕೋ ನೀವು ಸರಿ ಇಲ್ಲ, ನೀವು ಹಿರಣ್ಣಯ್ಯನವ್ರನ್ನ ಕರೆಸಿದ್ರೆ ಎಲ್ಲಿಂದ ಕರ್ಕೊಂಡ್ ಬರ್ಬೇಕಾಗಿತ್ತು ನಾನು ನಮ್ಮ ಅಪ್ಪನ್ನ?
ಆದ್ರಿಂದ ಎವ್ರಿ ಸ್ಟೆಪ್ ದಟ್ ಯು ಟೇಕ್ ಲೆಟ್ ಇಟ್ ಬಿ ಎ ಚಾಲೆಂಜ್. ಇವಾಗಿಂದ ನಿನಗೆ ಒಂದೂವರೆ ಗಂಟೆ ಎರಡು ಗಂಟೆ ಕಾಲ ಎರಡೂವರೆ ನಾಟಕ ಆಡ್ತಾ ಇದ್ವಿ, ಟೂ ಅಂಡ್ ಹಾಫ್ ಅವರ್ಸ್ ಟು ತ್ರೀ ಅವರ್ಸ್ ಇಸ್ ಅವರ್ ಶೋ ಟೈಮ್. ಎರಡೂವರೆ ಗಂಟೆ ಕಾಲ ಪ್ರಯತ್ನ ಪಡು, ನಿನ್ನ ಡೈಲಾಗ್ ಬರುತ್ತೆ, ನಾನು ಪಕ್ಕದಲ್ಲಿ ನಾನು ಇರ್ತೀನಿ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಟು ಫಿಯರ್. ಟೇಕ್ ದಿ ಸೇಮ್ ಎಕ್ಸ್ಟೆಂಪೋ ಡೈಲಾಗ್ಗಳು ತಗೋ, ಇವತ್ತಿನ ರಾಜಕೀಯವನ್ನ ತಗೋ, ಎಲ್ಲವನ್ನು ತಗೊಂಡು ಅವ್ರನ್ನ ಒಪ್ಸು ನೋಡೋಣ ಅಂತ ಆ ಚಾಲೆಂಜ್ ಕೊಟ್ರಲ್ಲ ಅವತ್ತಿನ ದಿನದ ನಾಟಕ. ನಾಟಕ ಬಿಟ್ಟ ಮೇಲೆ ಅವ್ರೇನ್ ನಂಗೆ ಬಂದು ವಾಪಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತೆಲ್ಲ ಹೇಳ್ಬಿಟ್ರು ಅಂತಂದ್ರೆ ಅದು ಇಟ್ ವಿಲ್ ಬಿ ಎಕ್ಸಾಗರೇಷನ್, ಸುಮ್ಮನೆ ಅದೆಲ್ಲ ಸುಳ್ಳು. ನಥಿಂಗ್ ಹ್ಯಾಪನ್ಡ್ ಲೈಕ್ ದಟ್. ಅಂಡ್ ಇಟ್ ಟುಕ್ ಟೈಮ್ ಫಾರ್ ಮೀ ಫಾರ್ ಮೋರ್ ದೆನ್ 15-20 ಡೇಸ್ ಆಫ್ ದಟ್ ಕ್ಯಾಂಪ್. 15-20 ದಿನ ತುಮಕೂರಲ್ಲಿ ಆ ನಾಟಕವನ್ನು ಆಡ್ತಾ 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 ಅವ್ರನ್ನ ಒಪ್ಪಿಸ್ದೆ. ಇದು ದಟ್ ಪ್ರಾಬಬ್ಲಿ ವಾಸ್ ದಿ ಬೆಸ್ಟ್ ಆಫ್ ಮೈ ಶೋ ಅನ್ಸುತ್ತೆ. ಬಿಕಾಸ್ ದಟ್ ಈಸ್ ದಿ ಡೇ ವೆನ್ ಐ ಲರ್ನ್ ದಟ್ ಹೂ ಎವರ್ ಈಸ್ ಅಟ್ ಯುವರ್ ಸೈಡ್ ದಿ ಪರ್ಫಾರ್ಮೆನ್ಸ್ ಅಂಡ್ ದಿ ಆರ್ಟಿಸ್ಟ್ ಎವ್ರಿಬಡಿ ಎಲ್ಲರೂ ಗೌಣವಾಗಬೇಕು. ಬಿಕಾಸ್ ನೀನಲ್ಲಿ ಕಾಣಿಸ್ಕೋಬೇಕು. ನೀನು ಕಾಣಿಸ್ಕೋಬೇಕು ಅಂದ್ರೆ ಪಕ್ಕದಲ್ಲಿರೋರನ್ನ ನೀವು ಶ್ರೇಷ್ಠವಾಗಿ ಕಾಣಕ್ ಶುರು ಮಾಡಿಬಿಟ್ರೆ ದೆನ್ ಯು ವಿಲ್ ಬಿ ಎ ಝೀರೋ. ದಟ್ ವಾಸ್ ಎ ವೆರಿ ಗುಡ್ ಶೋ ಫಾರ್ ಮೀ ಅನ್ಸುತ್ತೆ. ಎಕ್ಸಲೆಂಟ್ ಸರ್, ಅದು ಮೆಂಟರ್ಶಿಪ್ ಅಂತ ಅಲ್ಲಿ ಎದ್ದು ಕಾಣುತ್ತೆ, ನಿಮ್ಮ ತಂದೆಯವರು ನಿಮಗೆ ಯಾವ ತರ ಗೈಡ್ ಮಾಡಿದ್ದಾರೆ ಅಂತ. ಇನ್ನು ಆಲ್ ಗುಡ್ ಥಿಂಗ್ಸ್ ಹ್ಯಾವ್ ಟು ಕಮ್ ಟು ಎನ್ ಎಂಡ್, ಸೊ ವಿ ವಿಲ್ ಪ್ರೊಸೀಡ್ ವಿತ್ ದಿ ವೋಟ್ ಆಫ್ ಥ್ಯಾಂಕ್ಸ್. ಇಂದಿನ ವಂದನಾರ್ಪಣೆ ಕಾರ್ಯಕ್ರಮನ ನಾನು ಮತ್ತು ನನ್ನ ಸಹೋದ್ಯೋಗಿ ಗಣಪತಿ ಭಟ್ ಅವರು ನಡೆಸ್ಕೊಡ್ತೀವಿ. ಇಲ್ಲಿವರೆಗೆ ತಾವೆಲ್ಲರೂ ಅಮೋಘವಾದಂತಹ ಒಂದು ಕಾರ್ಯಕ್ರಮವನ್ನು ನೋಡಿದ್ದೀರಾ. ಶ್ರೀ ಬಾಬು ಹಿರಣ್ಣಯ್ಯ ಹಾಗೂ ಶ್ರೀ ವಿಶ್ವೇಶ್ವರ ಭಟ್ ಅವರಿಬ್ಬರು ಕೂಡ ನಮಗೆ ಕನ್ನಡ ಬಳಗ ಯು ಕೆ ಮತ್ತು ಕನ್ನಡಿಗರು ಯು ಕೆ ಅವರ ಕೋರಿಕೆ ಮೇಲೆ ಬಂದು ನಮಗೆ ಬಹಳ ಒಂದು ಅಡ್ವೈಸ್ ಅಂತಲೇ ಹೇಳ್ಬೋದು, ಒಂಥರ ಅವರ ಅನುಭವ ಅಂತಲೇ ಹೇಳ್ಬೋದು, ಮತ್ತು ವಾಟ್ ಈಸ್ ದ ವೇ ಫಾರ್ವರ್ಡ್ ದೇ ಹ್ಯಾವ್ ಶೋನ್ ಅಸ್ ದ ವೇ. ಅಷ್ಟೂ ಇಷ್ಟು ಒಂದು ಗಂಟೆ ಎರಡು ಗಂಟೆಯಲ್ಲಿ ಅವರ ಮಾತುಗಳಲ್ಲಿ ಅವ್ರು ಮಾತಾಡ್ತಾ ಇದ್ರೆ ಇನ್ನು ಕೇಳಬೇಕಂತ ತುಂಬ ಆಸೆ ಇದೆ, ಆದರೆ ಸಮಯದ ಅಭಾವ ಇರೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ಬೇಕಾಗ್ತಾ ಇದೆ. ಒಂದು ಮಾತು ಅವರು ನಮ್ಮ ಮುಂಚೆನೆ ಹೇಳಿದ್ರು, ಅಭಿಮಾನಿ ಅನ್ನದಾತರು ಅಂತ ಹೇಳಿದ್ರು ಒಂದು ಮಾತು. ಅದು ಅವರ ತಂದೆಯವರು ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಕೂಡ ಹೇಳೋರು. ಹಾಗೂ ಅವರು ಇನ್ನೂ ಒಂದು ಹೇಳೋರು, ಸರಸ್ವತಿ ನನ್ನ ನಾಲಿಗೆ ಮೇಲೆ ಹರಿದಾಡುತ್ತೆ ಅಂತ ಹೇಳೋರು. ಅದು ಒಂದು ನಾಟಕಗಳಲ್ಲಿ ಕೇಳಿದ್ದೀನಿ. ಅದು ಅವ್ರು ಎಕ್ಸ್ಟೆಂಪೋ ಹಾಗೆ ಮಾತಾಡೋರು. ಇವತ್ತು ಅದೇ ಒಂದು ಸರಸ್ವತಿ ಶ್ರೀ ಬಾಬು ಹಿರಣ್ಣಯ್ಯ ಅವರ ಮೇಲೆ ನಡೆದಾಡುತ್ತೆ ಅಂತ ನಾವು ಇವತ್ತು ಖಂಡಿತವಾಗಿ ನೋಡಿದ್ವಿ. ಇದು ಇಲ್ಲಿ ಕೂತಿರೋರು ಅಷ್ಟು ಜನ ಕೂಡ ಇದು ನನಗೆ ಸಹಮತ ಹೇಳ್ತಾರೆ, ಹಾಗೂ ಇದನ್ನು ನನ್ನ ಒಂದು ಕಾಮೆಂಟನ್ನು ಅವರು ಒಪ್ಕೋತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸರ್, ನಿಮ್ಮನ್ನು ಪುನಃ ನಾವು ಒಂದ್ಸತಿ ಕರೆಸಬೇಕಾಗತ್ತೆ. ಇಲ್ಲೇ ಎಲ್ಲ ಸಿಚುವೇಶನ್ ವೆನ್ ಇಟ್ ಇಂಪ್ರೂವ್ಸ್ ತಾವು ಬಂದು ಇಲ್ಲೇ ನಮಗೆ ಒಂದು ಕಾರ್ಯಕ್ರಮ ಮಾಡಿಕೊಡ್ಬೇಕು, ಅದನ್ನು ನಾವು ನಿಮ್ಮನ್ನ ಖಂಡಿತವಾಗ್ಲೂ ನಿಮ್ಮ ಹತ್ರ ವಾಪಸ್ ನಾವು ಬರ್ತೀವಿ ಅಂತ ಕೇಳ್ಕೊತಾ ಗಣಪತಿ ಭಟ್ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಅನಂತ ವಂದನೆಗಳು. ಕನ್ನಡ ಬಳಗ ಯು ಕೆ ಮತ್ತು ಕನ್ನಡಿಗರು ಯು ಕೆ ಪರವಾಗಿ ಓವರ್ ಟು ಯು ಗಣಪತಿ. ಥ್ಯಾಂಕ್ ಯು ಮಧುಸೂದನ್ ಅವರೇ. ಫಸ್ಟ್ ಆಫ್ ಆಲ್ ಅದೇ ಬಾಬು ಹಿರಣ್ಯ ಅವ್ರ ಬಗ್ಗೆ ನಾನು ಮುಂಚೆ ಅವರ ಮಾತಾಡಿದ್ನ ನೋಡಿರ್ಲಿಲ್ಲ, ಬಟ್ ಇವಾಗ ನಮ್ಗೆ ಒಂದು ಸದಾವಕಾಶ ಸಿಕ್ತು ಅವ್ರ ಮಾತು ಕೇಳುವಂತದ್ ಭಾಗ್ಯ. ಇನ್ನು ಮುಂದೆ ತುಂಬಾ ಬಾಕಿ ಇದೆ ಅಂತ ಅನ್ಸ್ಕೊಂಡಿದ್ದೀನಿ, ಯಾಕಂದ್ರೆ ಇದು ಹಿರಣ್ಯವರ ಮಾಸ್ಟರ್ ಹಿರಣ್ಯವರ ಬಗ್ಗೆ ಇವತ್ತಿನ ಒಂದು ಪ್ರೋಗ್ರಾಮ್ ಅಲ್ಲಿ ಕೋವಿಡ್ ಎಲ್ಲದೂ ಕವರ್ ಮಾಡಿ ಎಷ್ಟು ಚೆನ್ನಾಗಿ ಒಂದು ನಿರರ್ಗಳವಾಗಿ ಮಾತಾಡಿ ನಮ್ಮಲ್ಲೆಲ್ಲ ಒಂದು ಕನ್ನಡದ ಒಂದು ಸೊಬಗನ್ನ ನಮ್ಮ ಕರ್ನಾಟಕದ ಕನ್ನಡ ಒಂದು ಸೊಬವನ್ನ ಕೇಳುವಂತದ್ದು ಒಂದು ನಮ್ ಕಿವಿಗೆ ಬಿದ್ದು ತುಂಬಾ ಖುಷಿ ಆಯ್ತು. ಬಾಬು ಹಿರಣ್ಯವರಿಗೆ ಅನಂತ ಅನಂತ ಧನ್ಯವಾದಗಳು. ಮುಂದೆ ವಿಶ್ವೇಶ್ವರ ಭಟ್ರ ಅವ್ರ ಬಗ್ಗೆ ನಾನು ಆಲ್ರೆಡಿ ಪರಿಚಯ ಮಾಡಿಕೊಟ್ಟಿದ್ದೆ. ಅವರು ಮಾತಾಡುವಾಗ ಶುದ್ಧ ಉತ್ತರ ಕನ್ನಡ ಕನ್ನಡದಲ್ಲಿ ಮಾತಾಡಿ ಆ ಒಂದು ಪತ್ರಿಕೋದ್ಯಮದ ಒಂದು ಮಹತ್ವವನ್ನ ಇವತ್ತಿನ ದಿನ ಹೇಗೆ ಪತ್ರಿಕೋದ್ಯಮ ನಾವು ನಡ್ಕೋಬೇಕು ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನ ನಮ್ಗೆ ತಲುಪಿಸಿಕೊಟ್ರು. ಅವರಿಗೆ ನಾನು ಕನ್ನಡಿಗರ ಯು ಕೆ ಹಾಗೂ ಕನ್ನಡ ಬಳಗದ ಪರವಾಗಿ ಅನಂತ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ತುಂಬಾ ಜನ ಅತಿಥಿಗಳನ್ನ ನೋಡ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ಬೇರೇನ್ ಕನ್ನಡ ಸಂಘದಿಂದ ಕಿರಣ್ ಉಪಾಧ್ಯಾಯ ಅವರು ಬಂದಿದ್ದಾರೆ. ಅವರು ಕೂಡ ವಿಶ್ವೇಶ್ವರ ಭಟ್ರ ಅವರ ಅಂಕಣದಲ್ಲಿ ತುಂಬಾ ಒಳ್ಳೆಯ ಅಂಕಣವನ್ನು ಬರೀತಾರೆ. ಸೊ ಅವರ ಮೂಲಕನೇ ನಾನು ವಿಶ್ವೇಶ್ವರ ಭಟ್ರನ್ನ ತಲುಪುವಂತ ಒಂದು ಸೌಭಾಗ್ಯ ಸಿಕ್ತು. ಸೊ ಅದಕ್ಕಾಗಿ ಕಿರಣ್ ಉಪಾಧ್ಯಾಯ ಅವರಿಗೆ ಅನಂತ ಧನ್ಯವಾದಗಳು. ಹಾಗೆಯೇ ಇವತ್ತು ನಾನು ರತ್ನಾಕರ್ ಅವ್ರನ್ನ ನೋಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಸಿ ಟಿ ರವಿ ಅವರು ಬಂದಾಗ ಅವ್ರನ್ನ ಮೀಟ್ ಆಗಿದ್ದೆ ಇಲ್ಲಿ ಲಂಡನ್ನಲ್ಲಿ.
ಪ್ರವಾಸೋದ್ಯಮ ಹಾಗೂ ನಮ್ಮ ಕರ್ನಾಟಕ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಅವರು ಸೆಕ್ರೆಟರಿ ಆಗಿರುವಂತಹ ರತ್ನಾಕರ್ ಅವರು ನಮ್ಮ ಪ್ರೋಗ್ರಾಮಿಗೆ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು ರತ್ನಾಕರ್ ಅವರೇ. ಅದೇ ತರ ತುಂಬಾ ಜನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿನ ಒಂದು ಈ ಒಂದು ಫಸ್ಟ್ ನ್ಯೂ ಇಯರ್ ಅಂತ ನಾವು ಹೇಳ್ಬೋದು, ಯಾಕಂದ್ರೆ ಇದರಲ್ಲಿ ಒಂದು 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 ಹೆಜ್ಜೆಯನ್ನ ನಾವು ಆಲ್ರೆಡಿ ಕನ್ನಡಿಗರು ಯು ಕೆ ಮತ್ತು ಕನ್ನಡ ಬಳಗ ಯು ಕೆ ತಗೊಂಡಿದ್ವಿ. ಅದರಲ್ಲಿ ಮೇನ್ ಆಗಿ ನಾವೆಲ್ಲರೂ ಕನ್ನಡಿಗರು ಒಟ್ಟಿಗೆ ಬಂದು ಈ ತರ ಒಂದು ಕಾರ್ಯಕ್ರಮವನ್ನ ನೋಡುವಂತ ಭಾಗ್ಯ ನಮ್ಗೆಲ್ರಿಗೂ ಸಿಕ್ಕಿತ್ತು. ಈ ಕಾರ್ಯಕ್ರಮದ ಮೂಲಕ ಕೋವಿಡ್ನ ಈ ಕಷ್ಟಕಾದ್ಯಂತ ಸಮಯದಲ್ಲಿ ಇದೊಂದು ಕಾರ್ಯಕ್ರಮ ಸೂಕ್ತವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಕನ್ನಡಿಗ ಕನ್ನಡ ಬಳಗ ಯು ಕೆ ಆಲ್ರೆಡಿ ಆಕ್ಸಿಜನ್ ಅನ್ನ ಖರೀದಿ ಮಾಡಿ ಅಲ್ಲಿ ಕರ್ನಾಟಕದಲ್ಲಿ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ರೋಟರಿ ಕ್ಲಬ್ ಜೊತೆಯಲ್ಲಿ ಜೋಡಿಸ್ಕೊಂಡು ಈಗಾಗಲೇ ಫಂಡ್ ರೈಸಿಂಗ್ ಮಾಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕನ್ನಡ ಬಳಗ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅದರದ್ದು ಒಂದು ಇನ್ಫಾರ್ಮೇಶನ್ ತಗೊಂಡು ಕೈಲಾದಷ್ಟು ನಮ್ಮ ಕಡೆಯಿಂದ ಎನ್ ಆರ್ ಐಸ್ ಕಡೆಯಿಂದ ಸಹಾಯವನ್ನು ಮಾಡ್ಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಅದೇ ತರ ಕನ್ನಡಿಗರು ಯು ಕೆ ಕೂಡ ಕೋವಿಡ್ ನಿಧಿಗೋಸ್ಕರ ಆಲ್ರೆಡಿ ಒಂದು ಫಂಡ್ ರೈಸಿಂಗ್ ಕ್ಯಾಂಪೇನ್ ಶುರು ಮಾಡಿದೆ. ಅದು ಕೂಡ ಇವಾಗಲೂ ಆಕ್ಟಿವ್ ಇದೆ. ಯಾಕಂದ್ರೆ ನಾವು ಈಗಾಗಲೇ ಕರ್ನಾಟಕ ಸರ್ಕಾರದ ಜೊತೆ ಕೈಜೋಡಿಸಿ ಸಾಕಷ್ಟು ಪರಿಸ್ಥಿತಿಯನ್ನ ನೋಡ್ತಾನೆ ಇದ್ದೀವಿ. ತುಂಬಾ ಕೊರತೆ ಇರೋದ್ರಿಂದ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕಾ ಲೆವೆಲ್ಗಳಲ್ಲಿ ಕೊರತೆ ಇರೋದ್ರಿಂದ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಧನದಿಂದ ಅಲ್ಲ ಅದೇ ರೀತಿ ನಾವು ವಾಲಂಟಿಯರಿಸಂ ಕೂಡ ಮಾಡಿ ಅಲ್ಲಿ ಒಂದು ಮಾಹಿತಿಯನ್ನ ಕಾನ್ಸ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ಕರ್ನಾಟಕ ಸರ್ಕಾರ ಜನರಿಗೆ ತಲುಪಿಸಬೇಕಾಗಿದೆ. ಅದರಲ್ಲಿ ಕೂಡ ನಮ್ಮ ಕೈ ಜೋಡಿಸ್ಬೋದು, ಸಾಕಷ್ಟು ಸಾಧ್ಯತೆಗಳಿದ್ದಾವೆ. ಸೊ ಅದನ್ನ ನೋಡಿ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಇಲ್ಲಿ ನೆರೆದಿದ್ದಂತಹ ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ ಕನ್ನಡಿಗರು ಯು ಕೆ ಹಾಗೂ ಕನ್ನಡ ಬಳಗ ಯು ಕೆ ಮುಂದಿನ ಕಾರ್ಯಕ್ರಮಕ್ಕೆ ಉತ್ಸುಕರಾಗಿ ನಾವು ಮುಂದೆ ಇನ್ನೊಂದ್ ಇದೇ ತರಹ ಒಂದು ಯುನೀಕ್ ಕಾರ್ಯಕ್ರಮ ತರುವಂತ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗ್ರೇಟ್ ಡೇ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಸೊ ಕಾರ್ಯಕ್ರಮ ಕೊನೆ ಮಾಡಬಹುದು ಅಂತ ಅನ್ಕೊಂಡಿದೀನಿ ನೀಲ್ ಅವರು. ಅಂಡ್ ಬೈ ದ ವೇ ಇನ್ನೊಂದು ಹೇಳಲಿಕ್ಕೆ ಮರ್ತು ಬಿಟ್ಟೆ, ಒಂದು ನಮ್ಮ ಕನ್ನಡಿಗರು ಯು ಕೆ ಇಸಿ ಹಾಗೂ ಕನ್ನಡ ಬಳಗ ಯು ಕೆ ಎಲ್ಲರೂ ಈ ಕೈಚಾಚಿ ಕಾರ್ಯಕ್ರಮಕ್ಕೆ ಮುಂದ್ ಬಂದು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮ ಎರಡು ಇಸಿ ತಂಡದವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.